ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಜೂನ್ 1ನೇ ತಾರೀಕು ಬುಧವಾರ 2022ನೇ ಇಸ್ವಿ. ಬುಧವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕದಲಿಯಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿರುವ ಶ್ರೀ ಮಹಾಗಣಪತಿಯ ದರ್ಶನವನ್ನ ಮಾಡ್ತಾ ಇದೀವಿ. ಬನ್ನಿ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಅಲ್ಲಿನ ಸ್ಥಳ ಪುರಾಣವನ್ನ ತಿಳ್ಕೊಂಡು ಬರೋಣ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಶ್ರೀ ಸಿದ್ಧಿವಿನಾಯಕಾಯ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿರತಕ್ಕಂತಹ ಕದಳಿಗೆ ಬಂದಿದ್ದೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ಬಲಭಾಗದಲ್ಲಿರತಕ್ಕಂತಹ ಶ್ರೀ ಮಹಾಗಣಪತಿಯ ಸನ್ನಿಧಾನ, ಬಹಳ ವಿಶೇಷವಾದಂತಹ ಗಣಪತಿಯ ವಿಗ್ರಹವನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ನೋಡಿ, ಗಣಪತಿಯನ್ನು ನೋಡುವಾಗ ಸಾಧಾರಣವಾಗಿ ಏಕದಂತ, ಒಂದೇ ದಂತ ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ ಅಲ್ವಾ? ಉದ್ದವಾಗಿರತಕ್ಕಂತಹ ದಂತ ಇರತಕ್ಕಂತಹದ್ದು ಒಂದು ದಂತ, ಏಕದಂತಂ. ಶೂರ್ಪಕರ್ಣಂ, ಎರಡು ಕಿವಿಗಳು ಸಹಿತವಾಗಿ ಮರದ ಆಕೃತಿಯಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು. ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ. ಗಜವಕ್ತ್ರಂ, ಆನೆಯ ಮುಖ. ನೋಡಿ, ಆನೆಯ ಮುಖ ಸ್ಪಷ್ಟವಾಗಿ ಕಂಡುಬರ್ತದೆ. ದೊಡ್ಡ ಹೊಟ್ಟೆ ಇದೆ, ಹೊಟ್ಟೆಗೆ ಕಟ್ಟಿದಂತಹ ಹಾವು, ಅದರ ಮೇಲ್ಭಾಗದಲ್ಲಿ ಕತ್ತಿಗೆ ಹಾಕಿದಂತಹ ಒಂದು ವಿಶೇಷವಾದಂತಹ ಅಲಂಕಾರಯುತವಾಗಿರ್ತಕ್ಕಂತಹ ಒಂದು ರತ್ನದ ಸರ, ಅರ್ಥಾತ್ ಕಲ್ಲಿನಿಂದ ಮಾಡಿರತಕ್ಕಂತಹ ಸರವಾಗಿದೆ. ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ.
ಚತುರ್ಭುಜ ನಾಲ್ಕು ಭುಜಗಳಿದ್ದಾವೆ ನೋಡಿ ಮೇಲಿನ ಎರಡು ಭುಜಗಳಲ್ಲಿ ಪಾಶಾಂಕುಶಗಳು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ ಕೆಳಗಡೆಯ ಎರಡು ಭುಜಗಳಲ್ಲಿ ಒಂದು ಕೈಯಲ್ಲಿ ಬಲಗೈಯಲ್ಲಿ ತುಂಡಾಗಿರತಕ್ಕಂತಹ ದಂತವನ್ನು ಹಿಡಿದುಕೊಂಡಿದ್ದಾನೆ ಮತ್ತೊಂದು ಕೈಯಲ್ಲಿ ವಿಶೇಷವಾಗಿ ನಮಗೆ ಖರ್ಜಿಕಾಯಿ ಕಾಣಿಸ್ತಾ ಇದೆ ನೋ ಗಣಪತಿ ಮೋದಕ ಪ್ರಿಯ ಆದರೆ ಆ ಮೋದಕ ಉರುಟಾಗಿ ಕಾಣಿಸ್ತಾ ಇಲ್ಲ ಅದನ್ನು ಮೇಲ್ಭಾಗದಲ್ಲಿ ಖರ್ಜಿಕಾಯಿಯ ಆಕೃತಿಯಲ್ಲಿರುವುದರಿಂದ ಇದು ಖರ್ಜಿಕಾಯಿಯನ್ನು ಹಿಡ್ಕೊಂಡಿದ್ದಾನೆ ಇದು ವಿಶೇಷವಾಗಿರತಕ್ಕಂಥದ್ದು ಅರ್ಥಾತ್ ಗಣಪತಿಯ ವಿಗ್ರಹದಲ್ಲೂ ವಿಶೇಷತೆ ಬಹಳಷ್ಟು ಕಂಡುಬರ್ತದೆ ನೋಡಿ ಉನ್ನತವಾದಂತಹ ಈ ಮೂಗಿನ ಭಾಗ ಜೊತೆಯಲ್ಲಿ ವಿಶೇಷವಾಗಿ ಸುಂಡಲಿದ ಆಕೃತಿ ಇದೆಲ್ಲವನ್ನು ನೋಡುವಾಗ ಅದ್ಭುತವಾದಂತಹ ಗಣಪತಿ ನೋಡಿ ಸುಂಡಿಲಿನಲ್ಲಿ ಸ್ವಲ್ಪ ಬಲಕ್ಕೆ ತಿರುಸಿ ಕಲಶವನ್ನು ಹಿಡಿದಿರತಕ್ಕಂತಹದ್ದು ಕಾಣಿಸ್ತದೆ ಅದು ಕಲಶವೋ ತೆಂಗಿನಕಾಯಿಯೋ ಅಥವಾ ಮೋದಕವೋ ಯಾವುದೋ ಒಂದು ಒಟ್ಟಾರೆ ಕಲಶದ ಆಕೃತಿಯಲ್ಲಿ ಕಾಣಿಸ್ತದೆ ಇದು ಇಲ್ಲಿಯ ಮಹಾಗಣಪತಿಯ ವಿಶೇಷತೆಯಾಗಿರ್ತಕ್ಕಂಥದ್ದು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿ ಕಲಿಯುಗದಲ್ಲಿ ದ್ವಿಭುಜ ಗಣಪತಿಗೆ ಪ್ರಾಶಸ್ತ್ಯವನ್ನು ಜಾಸ್ತಿ ಕೊಟ್ಟಿದ್ದಾರೆ ಎರಡು ಕೈ ಗಣಪತಿಗೆ ಆದರೆ ಇಲ್ಲಿ ಚತುರ್ಭುಜ ಗಣಪತಿ ಅರ್ಥಾತ್ ದ್ವಾಪರ ಯುಗದಲ್ಲಿ ಸಾಧಾರಣವಾಗಿ ಚತುರ್ಭುಜ ಗಣಪತಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿರತಕ್ಕಂಥದ್ದು ಚತುರ್ಭುಜ ಗಣಪತಿ ಇದ್ದಾನೆ ಅಂದರೆ ಅಲ್ಲಿ ವಿಘ್ನಗಳು ಇರುವುದಿಲ್ಲ ವಿಘ್ನ ನಿವಾರಕರಾಗಿರ್ತಾನೆ ತೊಂದರೆಗಳು ಪರಿಹಾರವಾಗಿರ್ತದೆ ವಿಘ್ನಗಳು ಇರುವುದಿಲ್ಲ ಸಂಕಷ್ಟಗಳಿರುವುದಿಲ್ಲ ದುಃಖ ಇರುವುದಿಲ್ಲ ಮನಃಶಾಂತತೆ ಸದಾಕಾಲದಲ್ಲೂ ಇರ್ತದೆ ಹೇಳುವಂಥದ್ದಕ್ಕೆ ಒಂದು ಉದಾಹರಣೆಯಾಗಿರ್ತಕ್ಕಂಥದ್ದು ನೋಡಿ ಗಣಪತಿಯ ಹೊಟ್ಟೆಯ ಭಾಗವನ್ನು ನೀವು ನೋಡಿದಾಗ ವಿಶೇಷವಾಗಿ ನಮಗೆ ಕಂಡುಬರುವಂಥದ್ದು ಏನು ಸರ್ಪವನ್ನು ಸುತ್ತಿರತಕ್ಕಂತಹ ಆಕೃತಿ ನೋಡಿ ಸರ್ಪ ಹೆಡೆಯೆತ್ತಿ ನಿಂತಿದೆ ಮುಂಭಾಗದಲ್ಲಿ ಹೊಕ್ಕಳದ ಎದುರು ಭಾಗದಲ್ಲಿ ಅರ್ಥಾತ್ ಒಂದು ಕಾಲದಲ್ಲಿ ಅದಕ್ಕೊಂದು ಪುಟ್ಟ ಕಥೆಯೇ ಇದೆ ಒಂದು ಕಾಲದಲ್ಲಿ ಪಾರ್ವತೀದೇವಿ ಅರ್ಥಾತ್ ಗೌರಿ ಅವಳು ಭಾದ್ರಪದ ಮಾಸದ ಶುಕ್ಲಪಕ್ಷದ ತೃತೀಯ ದಿವಸ ಭೂಲೋಕದ ಜನರ ಆಹ್ವಾನದ ಮೇರೆಗೆ ಸ್ವರ್ಣಗೌರಿಯಾಗಿ ಭೂಲೋಕಕ್ಕೆ ಬಂದುಬಿಟ್ಲಂತೆ ಆಗ ಗಣಪತಿಗೆ ಅಮ್ಮ ತನ್ನನ್ನು ಬಿಟ್ಟು ಹೋದ್ಲು ಹೇಳುವಂತಹ ಒಂದು ಖೇದ ಉಂಟಾಯಿತು ಅದರಿಂದ ದುಃಖಿತನಾದ ಗಣಪತಿ ಅವನೇನು ಮಾಡ್ದ ನಾನೂ ಭೂಲೋಕಕ್ಕೆ ಹೋಗಬೇಕು ಹೇಳುವಂತಹ ಆಸೆ ಇಟ್ಕೊಂಡ ನೇರವಾಗಿ ಕೈಲಾಸ ಪರ್ವತದಿಂದ ಭೂಲೋಕದತ್ತ ಧಾವಿಸಿ ಬಂದ ತಾಯಿಯನ್ನು ನೋಡಬೇಕು ತಾಯಿಯನ್ನು ಮಾತನಾಡಿಸ್ಬೇಕು ತಾಯಿಗೆ ಅಲ್ಲೆಲ್ಲ ಉಡಿ ತುಂಬೋದು ಕಡುಬು ಕಜ್ಜಾಯಗಳಿಂದ ತಾಯಿಗೆ ಕೊಡೋದು ಇದನ್ನೆಲ್ಲ ನೋಡಿದಾಗ ಅವನಿಗೆ ಓ ನಾನು ಇಲ್ಲಿದ್ದರೆ ಏನು ನನಗೆ ಸಿಗಲ್ಲ ನಾನು ಭೂಲೋಕಕ್ಕೆ ಹೋಗ್ಬಿಡೋಣ ಆಳುವಂತಹ ಇದರಿಂದ ಶೀಘ್ರವಾಗಿ ಅವನು ಧಾವಿಸಿ ಬಂದ ಬಂದ ಬರುವಾಗ ಏನಾಗಿದೆ ಅದು ತೃತೀಯ ಕಳೆದು ಹೋಗ್ಬಿಟ್ಟಿದೆ ಅರ್ಥಾತ್ ಅವನು ಮೇಲಿನಿಂದ ಕೈಲಾಸ ಪರ್ವತದಿಂದ ಇಳಿದು ಬರುವಾಗ ಎಷ್ಟೋ ಲೋಕಗಳನ್ನೇ ದಾಟಿಕೊಂಡು ಬರಬೇಕು ಆಗ ಅದು ತೃತೀಯ ಕಳೆದು ಬಿಟ್ಟು ಸ್ವರ್ಣಗೌರಿ ವ್ರತಾಚರಣೆ ಎಲ್ಲ ಮುಗಿದು ಹೋಗಿಬಿಟ್ಟಿದೆ ಮಾರನೇ ದಿವಸ ಬಂದುಬಿಟ್ಟ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿ ಎಂದು ಅವನು ಭೂಲೋಕಕ್ಕೆ ಬಂದ ಆ ಧಾವಿಸಿ ಬರುವಂತಹ ಧಾವಂತದಿಂದ ಅಲ್ಲಿ ಏನಾಯಿತು ಅವನ ಕಾಲಿಗೆ ಒಂದು ಬಳ್ಳಿ ಸಿಕ್ಕಾಕೊಂಡಿತು ಆ ಬಳ್ಳಿ ದೂರ್ವ ಅಂತ ಹೆಸರದು ಆ ದೂರವೇ ಸಿಕ್ಕೊಂಡಿತು ಸ್ವಲ್ಪ ಎಡವಿ ಬಿದ್ದ ಹೊಟ್ಟೆಯೆಲ್ಲ ಬಿರುಕು ಬಂದು ಹೋಯಿತು ಹೊಟ್ಟೆ ಭಾಗ ಬಂದ ಹಾಗಾಯಿತು ಆಗ ಅವನಿಗೆ ಆಶ್ಚರ್ಯವಾಯಿತು ಅಯ್ಯೋ ಇದೇನಾಯ್ತಪ್ಪ ಹೇಳ್ಕತ್ತೇಳಿ ಹೊಟ್ಟೆಯೆಲ್ಲ ನೊಯ್ಲಿಕ್ಕೆ ಹತ್ತುಬಿಟ್ಟಿದೆ ಅಂತ ದುಃಖ ಉಂಟಾಯಿತು ಆದರೂ ಸಹಿತವಾಗಿ ಏನೋ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ತಾಯಿ ಹೇಗೆ ಮನೆ ಮನೆಗೆ ಹೋಗ್ತಾಳೋ ಕರೀತಾರೋ ಅದೇ ರೀತಿಯಲ್ಲಿ ತನ್ನನ್ನು ಕರೀಲಿ ಹೇಳುವಂತಹ ಒಂದು ಉದ್ದೇಶ ಚತುರ್ಥಿ ತಿಥಿ ತುಂಬ ವಿಶೇಷವಾಗಿರತಕ್ಕಂಥದ್ದು ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿ ಅಂದರೆ ಗಣೇಶನ ಹಬ್ಬದ ದಿವಸವಾಗಿರ್ತಕ್ಕಂಥದ್ದು ಇನ್ನೇನು ಭೂಲೋಕಕ್ಕೆ ಗಣಪತಿಯೇ ಬಂದಿದ್ದಾನೆ ನಮ್ಮನೆಗೆ ಕರೆಯೋಣ ನಮ್ಮನೆಗೆ ಕರೆಯೋಣ ಎಲ್ಲರ ಮನೆಗೂ ಗಣಪತಿಯೇ ಪ್ರವೇಶ ಅಲ್ಲಲ್ಲಿ ಗಣಪತಿಗೆ ಪೂಜೆ ಅಲ್ಲಲ್ಲಿ ಕಡುಬು ಕಜ್ಜಾಯಗಳನ್ನೆಲ್ಲ ಹೊಟ್ಟೆ ಇವನಿಗೇನಾಗಿದೆ ಆಗಲೇ ಹೊಟ್ಟೆ ಎಲ್ಲ ನೋವು ಬರಲಿಕ್ಕೆ ಆರಂಭ ಆಗಿದೆ ಬಿದ್ದು ಏಟು ಆನಂತರದಲ್ಲಿ ಹೊಟ್ಟೆಗೆ ಕಜ್ಜಾಯವನ್ನೆಲ್ಲ ತುಂಬಲಿಕ್ಕೆ ಹಿಡಿದ ಅದು ಏನಾಗಿದೆ ಒಂದು ತುಪ್ಪದಲ್ಲಿ ಕರೆದಂತಹ ಮೋದಕ ತುಪ್ಪದಲ್ಲಿ ಕರೆದಿರತಕ್ಕಂತಹ ಕರ್ಜಿಕಾಯಿ ಅರ್ಥಾತ್ ಕಡುಬುಗಳು ಇತ್ಯಾದಿಗಳನ್ನೆಲ್ಲ ನೋಡುವಾಗ ಆಸೆ ಅಲ್ವೇ ಆದ್ದರಿಂದ ಸರಿಯಾಗಿ ತಿಂದ ಹೊಟ್ಟೆ ತುಂಬ ದೊಡ್ಡದಾಯಿತು ಇನ್ನೇನು ಬಿರಿಯೋ ಮಟ್ಟಕ್ಕೆ ಹೋಯಿತು ಆಗ ಮತ್ತೆ ಪುನಃ ಅವನೇನು ಮಾಡಿದೆ ಮತ್ತೊಂದು ಮನೆಗೆ ಧಾವಂತ ಹೋಗಬೇಕು ಆ ಸಂದರ್ಭಕ್ಕೆ ಮತ್ತೆ ಅಲ್ಲಿ ಗರಿಕೆಯಲ್ಲಿ ಸಿಕ್ಕಾಕೊಂಡು ಬಿದ್ದ ತಕ್ಷಣದಲ್ಲಿ ಹೊಟ್ಟೆಯೇ ಭಾಗವಾಗ ಹೋಯಿತು ಅಲ್ಲಿ ಮೊದಲೇ ಹೊಟ್ಟೆ ನೋವು ಬರ್ತಾ ಇತ್ತು
ಅಲ್ಲಲ್ಲಿ ಬಿರುಕೆ ಆದಂಗೆ ಕಾಣಿಸ್ತಾ ಇತ್ತು, ಹೊಟ್ಟೆ ಭಾಗವಾದಂತಹ ಇದು. ಆಗೇನಾಯಿತು ಅವನಿಗೆ, ಆ ಕಡುಬು ಕಜ್ಜಾಯ ಎಲ್ಲ ಹೊರಗಡೆ ಹೋಗ್ಬಿಡ್ತಿದೆಯಲ್ಲ, ತಕ್ಷಣ ಏನು ಮಾಡಬೇಕು? ಆಚೆ ಈಚೆ ನೋಡ್ದ, ನೋಡುವಾಗ ಅಲ್ಲೇ ಒಂದು ಸರ್ಪ ಹರಿದು ಹೋಗ್ತಾ ಇತ್ತು. ಆಗ ಅದನ್ನು ತೆಗೆದುಕೊಂಡು ತನ್ನ ಸೊಂಟಕ್ಕೆ ಸುತ್ತಿಕೊಂಡ್ಬಿಟ್ಟ, ಗಟ್ಟಿಯಾಗಿ ಒಂದು ಸರ್ಪವನ್ನು ಸುತ್ತಿದ. ಅರ್ಥಾತ್ ನಾಗವೇಷ್ಟಿತನಾದ, ನಾಗಭೂಷಣನಾಗಿಲ್ಲ, ನಾಗಭೂಷಣ ಅಪ್ಪ ಅಥವಾ ಶಿವ ಕತ್ತಿಗೆ ನಾಗವನ್ನು ಕಟ್ಕೊಂಡಿದ್ದಾನೆ. ಇವನು ನಾಗವೇಷ್ಟಿತನಾದ, ಅರ್ಥಾತ್ ಉಡಿದಾರಕ್ಕಿಂತಲೂ ಸ್ವಲ್ಪ ಮೇಲುಭಾಗದಲ್ಲಿ ನಾಭಿ ಪ್ರದೇಶಕ್ಕೆ ಸರಿಯಾಗಿ ಸರ್ಪವನ್ನು ಬಿಗಿದುಕೊಂಡು ನಾಗವೇಷ್ಟಿತನಾಗಿರ್ತಕ್ಕಂಥದ್ದು ನಮ್ಮ ಗಜಾನನ. ಆ ನಂತರದಲ್ಲಿ ವಿಶೇಷವಾಗಿ ಅದು ಒಂದು ಅಲಂಕಾರ ಅಲ್ವೇ, ಸರ್ಪ ಯಾವಾಗಲೂ ಎಡೆ ಎತ್ಕೊಂಡು ನಿಂತ್ಕೊಂಡಿರ್ತದೆ ಈ ಹೊಕ್ಕಳದ ಭಾಗದಲ್ಲಿ. ವಿಶೇಷವಾಗಿ ಅಲ್ಲೊಂದು ಪವಿತ್ರ ಗಂಟು ಹಾಕ್ಬಿಟ್ಟಿದ್ದಾನೆ ಆ ಸರ್ಪವನ್ನು ಹಿಡ್ಕೊಂಡು, ಅದು ಒಂದು ಗಣಪತಿಗೆ ಅಲಂಕಾರಪ್ರಾಯವಾಯಿತು. ಆ ಲಂಬೋದರ ಸಾಧಾರಣವಾಗಿ ಆ ಹೊಟ್ಟೆ ಏನಾಯಿತು, ಆಗ ಬಿಗಿಯುವಾಗ ಸ್ವಲ್ಪ ಹೊಟ್ಟೆ ವಾರೆ ಆಯಿತು, ಅದು ನೇರವಾಗಿದ್ದದ್ದು ಏನಾಯಿತು, ಹೊಟ್ಟೆ ಸ್ವಲ್ಪ ವಾರೆ ಆಯಿತು. ಅವತ್ತಿನಿಂದ ಅವನನ್ನು ಲಂಬೋದರ ಅಂತ ಕರೀಲಿಕ್ಕೆ ಆರಂಭ ಮಾಡಿಬಿಟ್ರು. ಲಂಬಸ್ಯ ಉದರಮಿವ ಉದರಹ ಯಸ್ಯ ಸಹ ಲಂಬೋದರಹ, ಲಂಬವಾಗಿ ಹೊಟ್ಟೆ ಉಳ್ಳವನು ಯಾವನೋ ಅವನು ಲಂಬೋದರ. ಆದ್ದರಿಂದ ಲಂಬೋದರನಾದ, ಆದ್ದರಿಂದ ಇಲ್ಲಿ ನಾಗವೇಷ್ಟಿತನಾದ ಲಂಬೋದರನಾಗಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಗಣಪತಿಗೆ ವಿಶೇಷವಾದಂತಹ ಪೂಜೆ ಪುರಸ್ಕಾರ. ನೋಡ್ತಾನೆ ಕಾಲಿಗೆ ಬಳ್ಳಿ ಸುತ್ತಕೊಂಡ್ಬಿಟ್ಟಿದೆ, ಆ ಬಳ್ಳಿ ಯಾವುದೋ ನೋಡ್ತಾನೆ, ದೂರ್ವೆ. ಅಬ್ಬ, ಆ ದೂರ್ವೆ ಎಂದ ಇದಾಯ್ತು, ಅವಳೆ ಬಗ್ಗಿದ, ಆ ಬಗ್ಗೆ ಅದನ್ನು ಎತ್ತಲಿಕ್ಕೆ ನೋಡ್ದ. ನೋಡುವಾಗ ಅಲ್ಲಿ ನೋಡಿದರೆ ಚಂದ್ರ ನೆಗೆಯಾಡ್ತಾ ಇದ್ದಾನೆ. ಆ ಚಂದ್ರ ನೆಗೆಯಾಡ್ತಾ ಇದ್ದಾನೆ ಅಂದ ತಕ್ಷಣದಲ್ಲಿ ಅವನಿಗೆ ಭಾಳ ಕೋಪ ಬಂದ್ಬಿಡ್ತು ಗಣಪತಿಗೆ. ತಕ್ಷಣದಲ್ಲಿ ಅವನೊಂದು ಶಾಪ ಕೊಟ್ಬಿಟ್ಟ, ನಿನಗಿರತಕ್ಕಂಥ ಕಲೆಗಳೆಲ್ಲ ಕ್ಷೀಣಿಸಿ ಹೋಗಲಿ ಅಂತ ಒಂದು ಶಾಪವನ್ನು ಕೊಟ್ಟ. ಚಂದ್ರನಿಗೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದೇ ಅವನಿಗೆ ಶಾಪ ಬಂದಿರತಕ್ಕಂಥದ್ದು. ಶಾಪದಿಂದ ಕಳಾಹೀನಾಗ್ಬಿಟ್ಟ ಚಂದ್ರ. ಅರ್ಥಾತ್ ರಾತ್ರಿ ಕತ್ತಲು, ರಾತ್ರಿಯೆಲ್ಲ ಕೆಲವು ಪ್ರಾಂತ್ಯದಲ್ಲಿ ಬೆಳಕಾಗಬೇಕು ಆ ಚಂದ್ರನ ಪ್ರಭೆಯಿಂದ, ಆದರೆ ಕತ್ತಲು ಆವರಿಸಿಬಿಡ್ತು. ಚಂದ್ರನ ಪ್ರಭೆ ಕಡಿಮೆ ಆಯಿತು ಅಂದ ತಕ್ಷಣದಲ್ಲಿ ಮನಸ್ಸಿನ ವಾತಾವರಣವು ಸಹಿತವಾಗಿ ಅಶಾಂತಿ ಮೂಡ್ತದೆ, ಶಾಂತವಾಗಿರೋದಿಲ್ಲ, ಯಾಕಂದರೆ ಮನೋಕಾರಕ ಚಂದ್ರ. ಆದ್ದರಿಂದ ಆಗ ದೇವಾನು ದೇವತೆಗಳೆಲ್ಲರೂ ಸಹಿತವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿದರು, ಹಾಗೆ ಮಾಡಬೇಡಪ್ಪ, ಚಂದ್ರನಿಗೆ ಕಲೆ ಇಲ್ಲದೆ ಹೋಗ್ಬಿಟ್ರೆ ಲೋಕವೇ ಮಲಿನವಾಗಿ ಹೋಗ್ತದೆ, ಲೋಕ ಅಶಾಂತಿಯಿಂದ ಕೂಡಿರ್ತದೆ, ಆದ್ದರಿಂದ ಅವನಿಗೆ ಏನಾದರೂ ಒಂದು ವರವನ್ನು ಕೊಡು ಅಂತ ಹೇಳ್ತಾರೆ, ಹುಸಿ ಶಾಪ. ಆಗ ಅವನೇನು ಮಾಡ್ತಾನೆ, ಮೊದಲೇ ಶಾಪ ಕೊಟ್ಬಿಟ್ಟಿದ್ದಾನೆ, ಆದರೆ ಹುಸಿ ಶಾಪವನ್ನು ಕೊಡಬೇಕು, ಕೊಡ್ಲೋ ಬೇಡುವ ಕೊಡ್ಲೋ ಬೇಡುವ ಆಲೋಚನೆಯನ್ನು ಮಾಡಿ ಕೊನೆಗೂ ಒಂದು ಹುಸಿ ಶಾಪವನ್ನು, ಅರ್ಥಾತ್ ಒಂದು ಪರಿಹಾರದ ಮಾರ್ಗವನ್ನು ಹೇಳ್ದ. ನಿನಗೆ ತಿಂಗಳಲ್ಲಿ 15 ದಿವಸ ಕಲೆ ಇರಲಿ, 15 ದಿವಸ ಕಲಾಹೀನನಾಗಿರೋ. ಎಲ್ಲಿ ಸೂರ್ಯನ ಸಮೀಪಕ್ಕೆ ನೀನು ಹೋಗ್ತೀಯೋ ಆಗ ಕಲಾಹೀನತೆ ಉಂಟಾಗ್ತದೆ, ಎಲ್ಲಿ ಸೂರ್ಯನಿಂದ ದೂರವಾಗಿರ್ತೀಯೋ 180 ಡಿಗ್ರಿಯಷ್ಟು ದೂರದಲ್ಲಿರ್ತೀಯೋ ಆಗ ನಿನಗೆ ಕಲೆ ಏರ್ತಾ ಹೋಗ್ತದೆ ಅಂತ. ಹೀಗಾಗಿ ಶುಕ್ಲ ಪಕ್ಷದ ಚಂದ್ರ ಕಲೆಯಿಂದ ಆವೃತನಾಗಿರ್ತಾನೆ, ಅದೇ ಕೃಷ್ಣ ಪಕ್ಷದ ಚಂದ್ರ ಕಲಾಹೀನನಾಗಿರ್ತಾನೆ. ಆದ್ದರಿಂದ ಚಂದ್ರಬಲವನ್ನು ನೋಡುವಾಗ ನಾವು ಶುಕ್ಲ ಪಕ್ಷದಲ್ಲೇ ವಿಶೇಷವಾಗಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಬೇಕು. ಚಂದ್ರಬಲ ಇಲ್ಲದೇ ಹೋದಂತಹ ಸಂದರ್ಭದಲ್ಲಿ ನಾವು ಯಾವುದೇ ಶುಭ ಕೆಲಸಗಳನ್ನು ಮಾಡಿದರೂ ಸಹಿತವಾಗಿ ಅದು ಕಾಂತಿರಹಿತವಾಗಿರ್ತದೆ, ಕಲಾಹೀನವಾಗಿರ್ತದೆ. ಗಣಪತಿಯ ಆರಾಧನೆ ಮಾಡುವುದರಿಂದ ಈಗ ನಾನು ಹೇಳಿದಂತಹ ಶ್ಲೋಕ, ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ, ಸಿದ್ಧಿವಿನಾಯಕನ ಧ್ಯಾನ ಶ್ಲೋಕವಾಗಿರ್ತಕ್ಕಂಥದ್ದು. ಈ ಶ್ಲೋಕವನ್ನು ಪಠನ ಮಾಡಿಕೊಳ್ಳಿ, ಈ ಶ್ಲೋಕವನ್ನು ನೀವು ಬರೆದಿಟ್ಟುಕೊಳ್ಳಿ. ಪ್ರತಿನಿತ್ಯವೂ ಪಠನ ಮಾಡುವುದರಿಂದ ಗಣಪತಿಯ ಅನುಗ್ರಹ ಸದಾ ಕಾಲದಲ್ಲೂ ಇರ್ತದೆ. ಆತ್ಮೀಯರೇ, ಈಗಾಗಲೇ ಮಹಾಗಣಪತಿಯ ವಿಷಯವನ್ನೆಲ್ಲ ತಿಳ್ಕೊಂಡ್ರೆ ತುಂಬ ವಿಶೇಷವಾಗಿದೆ. ಇಲ್ಲಿಯ ಮುಕ್ತೇಶ್ವರರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂತಹ ರಮಾನಂದ ಮಧ್ಯಸ್ಥರವರು ಸಹಿತವಾಗಿ ನಮ್ಮ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಮಹಾಮಂಗಳಾರತಿಯನ್ನು ಮಾಡಿಸೋಣ, ಪ್ರಸಾದವನ್ನು ಸ್ವೀಕಾರ ಮಾಡೋಣ. ಶ್ರೀ ಮಹಾಗಣಪತಿಯ ದರ್ಶನ ಬುಧವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಸ್ವಾಮಿಗೆ ನಡೆಯುವಂತಹ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಫಲಶ್ರುತಿ ಹಾಗೂ ಮಂತ್ರವನ್ನ ತಿಳ್ಕೊಳ್ಳೋಣ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕದಲಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿರುವ ಶ್ರೀ ಮಹಾಗಣಪತಿಯ ದರ್ಶನವನ್ನ ಮಾಡ್ತಾ ಇದ್ದೀವಿ. ಬನ್ನಿ, ಸ್ವಾಮಿಗೆ ನಡೆಯುವಂತಹ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಫಲಶ್ರುತಿ ಹಾಗೂ ಮಂತ್ರವನ್ನ ತಿಳ್ಕೊಂಡು ಬರೋಣ. ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ
ಏಕದಂತಂ ಗಜಾನನಂ ಚೂರ್ಪಕರ್ಣಂ ಲಂಬೋದರಂ ಕೇರಂಭಂ ಗಣಾಧಿಪಂ ಹೇರಂಭಂ ಗಣಾಧಿಪಂ ಚರಣಂ ಶರಣಂ ಗೌರೀಸುತಂ ಚರಣಂ ಶರಣಂ ಗೌರೀಸುತಂ. ಆತ್ಮೀಯರೇ, ಮಹಾಗಣಪತಿಯ ಮಂಗಳಾರತಿಯನ್ನು ಮಾಡಿಸಿದ್ದಾಯಿತು, ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇವೆ. ನೋಡಿ, ತುಂಬ ವಿಶೇಷವಾಗಿರತಕ್ಕಂತಹ ಪ್ರಸಾದ. ಗಣಪತಿಗೆ ಕೆಂಪು ಹೂವು ಅಂದರೆ ತುಂಬ ಪ್ರೀತಿ. ನೋಡಿ, ರಕ್ತಗಂಧಾನುರಿಪ್ತಾಂಗಂ ರಕ್ತಪುಷ್ಪೈಹಿ ಸುಪೂಜಿತಂ ರಕ್ತಪುಷ್ಪೈಹಿ. ನೋಡಿ, ಕೆಂಪು ಬಣ್ಣದ ಹೂವು ಅರ್ಥಾತ್ ಕೆಂಪು ದಾಸವಾಳದ ಹೂವು ಅಂದರೆ ತುಂಬ ಪ್ರೀತಿಯಂತೆ. ನೋಡಿ, ಕೆಂಪು ದಾಸವಾಳದ ಪ್ರಸಾದ ಇದೆ, ಅದರಲ್ಲೂ ಗಂಧದ ಕಲರಿನ. ನೋಡಿ, ವಿಶೇಷವಾಗಿ ಐದು ದಳ ಒಳಭಾಗದಲ್ಲಿ ಚೆಂಡು ಆಕೃತಿಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ದಾಸವಾಳ ಪುಷ್ಪ. ವಿಶೇಷವಾಗಿ ನಂದ್ಯಾವರ್ತ ಹೇಳುವಂತಹ ಹೆಸರಿರ್ತಕ್ಕಂಥದ್ದು. ಇದರಲ್ಲಿ ಕುಸುಮ ಇಲ್ಲ, ಸುವಾಸನೆ ಇದೆ. ಇದು ಸಹಿತವಾಗಿ ದೇವತೆಗಳಿಗೆ ಅತೀ ಪ್ರೀತಿದಾಯಕವಾಗಿರ್ತಕ್ಕಂಥದ್ದು. ಯಾವ ಪುಷ್ಪ ಇಲ್ಲದೆ ಹೋದರೂ ಇದು ನಿತ್ಯವೂ ನಮಗೆ ಸಿಗ್ತದೆ. ಕೆಲವರು ಹೇಳ್ತಾರೆ ನಿತ್ಯ ಮಲ್ಲಿಗೆ ಹೇಳುವವರು ಇದ್ದಾರೆ. ಇದನ್ನು ನಾವು ದೇವತೆಗಳಿಗೆ ಅರ್ಪಣೆ ಮಾಡಿದಾಗಲೂ ಸಹಿತವಾಗಿ ದೇವತೆಗಳು ಸುಪ್ರೀತರಾಗ್ತಾರೆ. ಜೊತೆಯಲ್ಲಿ ಇದಂತೂ ತಮಗೆ ಗೊತ್ತೇ ಇದೆ, ಆಗಾಗ ನಾನು ತೋರಿಸ್ತಾ ಇರ್ತೇನೆ, ಫಲಸಹಿತವಾಗಿರತಕ್ಕಂತಹ ಪೂಗ ಪುಷ್ಪ ಅರ್ಥಾತ್ ಸಿಂಗಾರ. ಇದನ್ನು ದೇವತೆಗಳಿಗೆ ಹಾಕಿಬಿಟ್ರಂತೂ ಅತ್ಯಂತ ಪ್ರಿಯವಂತೆ. ಅವರಿಗೆ ಅಲಂಕಾರವೇ ಬೇಕು ಅಂತಿಲ್ಲ. ನಿರಾಡಂಬರವಾಗಿರತಕ್ಕಂತಹ ವಿಶೇಷ ಮೂರ್ತಿಗಳು ಸಹಿತವಾಗಿ ಸಿಂಗಾರವನ್ನು ಹಾಕಿದಾಗ ಅಲಂಕಾರ ಪ್ರಿಯರಾಗಿಬಿಡ್ತಾರೆ. ಆದ್ದರಿಂದ ತುಂಬ ವಿಶೇಷವಾಗಿರತಕ್ಕಂತಹ ಎಲ್ಲ ಪುಷ್ಪಗಳು ಸಹಿತವಾಗಿ ಗಣಪತಿಗೆ ಪ್ರಿಯವಾಗಿರತಕ್ಕಂತಹ ಪುಷ್ಪವನ್ನೇ ಕೊಟ್ಟಿದ್ದಾರೆ, ಅರ್ಥಾತ್ ಪುಷ್ಪದ ಬಟ್ಟಲನ್ನೇ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಸಹಿತವಾಗಿ ಸಲ್ಲುತ್ತದೆ ಪ್ರಸಾದ. ತಾವಲ್ಲಿದ್ದರೆ ನಮಸ್ಕಾರ ಮಾಡಿಕೊಳ್ಳಿ, ಗಣಪತಿ ಅನುಗ್ರಹ ಸದಾಕಾಲದಲ್ಲಿ ಇರಲಿ. ಒಂದು ಮಂತ್ರ ಹೇಳಿ, ಏಕದಂತಾಯ ನಮಃ. ಈ ಮಂತ್ರವನ್ನು ಪಠನ ಮಾಡುವುದರಿಂದ ಇಲ್ಲಿಯ ಗಣಪತಿ ಅನುಗ್ರಹ ಸದಾಕಾಲದಲ್ಲಿ ಇರುತ್ತದೆ. ಮಾಡಿಕೊಳ್ಳಿ, ಶುಭವಾಗಲಿ. ಬುಧವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಶ್ರೀ ಮಹಾಗಣಪತಿಯ ದರ್ಶನವನ್ನ ಮಾಡಿದ್ವಿ. ಆ ಸ್ವಾಮಿಯು ಎಲ್ಲರಿಗೂ ಸನ್ಮಂಗಳವನ್ನ ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಮುಹೂರ್ತ, ನಕ್ಷತ್ರ ಸಂಕಲ್ಪ, ಜನ್ಮ ರಹಸ್ಯ ಸಂಕಲ್ಪ, ಪರಿಹಾರ ಸಂಕಲ್ಪ, ಹಾಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಉಪಾಸಕರು, ಕರ್ಣಯಕ್ಷಿ ಸಾಧಕರು, ನಡೆದಾಡುವ ಜ್ಞಾನ ಭಂಡಾರ, ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ತದ್ದುಷ್ಟ ಪರಮಂ ಪದಗ ಸದಾ ಪಶ್ಯಂತಿ ಸೂರಯ ದಿವೇ ವಚಕ್ಷುರಾತತಂ ತದ್ವಿಪ್ರಾಸೋ ಪನ್ಯವೋ ಜಾಗ್ರವಾಗೋ ಸಸ್ಸವಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ ಸಪರಿವಾರ ಸಹಿತ ಶ್ರೀ ಶ್ರೀನಿವಾಸಾಯ ನಮಃ. ಮಂಗಳ ನೀರಾಜನಂ ದರ್ಶಯಾಮಿ ನೀರಾಜನಾನಂತರೇ ಆಚಮನೋ ಸಮರ್ಪಯಾಮಿ ಆಚಮನಾನಂತರೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂಧಾರಯಾಮಿ. ಗೋವಿಂದ ಗೋವಿಂದ ಗೋವಿಂದ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತೆ ದಿವ್ಯೈಸ್ತವೈ ವೇದೇ ಸಾಂಗಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತದದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀ ಶ್ರೀನಿವಾಸಾಯ ನಮಃ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣ. ಆರಂಭ ಮಾಡೋಣ. ಗುರುಗಳೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ಮೇಷಾದಿ 12 ರಾಶಿಗಳಲ್ಲಿ ಕುಳಿತಾಗ ಯಾವ ರೀತಿಯ ಫಲ ಇರ್ತದೆ ಹೇಳುವಂತಹದ್ದನ್ನು ನಿತ್ಯವೂ ನಾವು ನೋಡ್ತಾ ಇರ್ತೇವೆ. ಇಂದೂ ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ರಾಹು ಮತ್ತು ಶುಕ್ರರ ಯುತಿ, ವೃಷಭ ರಾಶಿಯಲ್ಲಿ ರವಿ ಬುಧರ ಯುತಿ, ಮಿಥುನ ರಾಶಿಯಲ್ಲಿ ಚಂದ್ರ, ಕರ್ಕಾಟಕ ಶೂನ್ಯ, ಸಿಂಹರಾಶಿಯಲ್ಲಿ ಮಾಂದಿ, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲಿ ಕೇತು ಇದ್ದಾನೆ.
ವೃಶ್ಚಿಕ ಧನು ಮಕರ ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ, ಮೀನರಾಶಿಯಲ್ಲಿ ಕುಜ ಮತ್ತು ಗುರುವಿನ ಯುತಿ ಇರತಕ್ಕಂತಹದ್ದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ. ಹೀಗಿರುವಾಗ ರಾಶಿಗಳ ಫಲ ಯಾವ ರೀತಿಯಲ್ಲಿ ಇರುತ್ತೆ ಹೇಳುವಂತಹದ್ದನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಕಲ್ಯಾಣ ಸುಧಾಕರೋ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣ ಆಯುರ್ವರ್ಧನ ಉತ್ತಮ ಶುಭಕರಂ ವಿದ್ವನ್ ಮಹಾಭೂಷಣ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ಪಂಚಾಂಗೋ ಪಠತೆ ನಿತ್ಯೋ ಶ್ರೋತುಮಿಚ್ಛಂತಿಯೇ ನರಾಹ ಅಗ್ನಿಷ್ಠೋಮ ಫಲಂ ತೇಷಾಂ ಗಂಗಾಸ್ನಾನಂ ದಿನೇ ದಿನೇ ಅರ್ಕಚಂದ್ರ ಕುಜ ಸೌಮ್ಯೋ ಜೀವಶುಕ್ರಾಶನೇಶ್ವರಾಹ ರಾಹುಕೇತೋ ಗ್ರಹಾಸರ್ವೇ ಪಾಂತವೋ ದುರಿತಾಪಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಸ್ವಸ್ತಿಶ್ರೀ ವಿಜಯಾಭ್ಯದಯ ನೃಪಶಾಲಿ ವಾಹನ ಗತಶಕ ವರ್ಷ 1944 ಶುಭಕೃನ್ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ದ್ವಿತೀಯ ತಿಥಿಯಾಗಿರ್ತಕ್ಕಂತಹದ್ದು. ವಾರ ಬುಧವಾರವಾಗಿದೆ. ಈ ದಿವಸದ ನಕ್ಷತ್ರ ಮೃಗಶಿರ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗ ಶೂಲನಾಮ ಯೋಗ ಕವಲವಾಕರಣ ಇರತಕ್ಕಂತಹದ್ದಿದೆ ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಗೆ ಅನುಸಾರವಾಗಿ ನಾವು ನೋಡುವಾಗ 2ನೇ ದಿವಸ 3ನೇ ತಿಂಗಳು 5124 ವರ್ಷವಾಗಿದೆ. ಅದೇ ಸೌರಮಾನ ಪದ್ಧತಿಯಲ್ಲಿ ನಾವು ನೋಡುವಾಗ ವಿಶೇಷವಾಗಿ 18ನೇ ದಿವಸ 3ನೇ ತಿಂಗಳು 5124 ವರ್ಷವಾಗಿರ್ತಕ್ಕಂಥದ್ದು. ಹೀಗಿರುವಾಗ ದಿನಾಂಕ ಪದ್ಧತಿಯಲ್ಲಿ ನೋಡುವಾಗ ಇವತ್ತಿನ ದಿನಾಂಕ 1ನೇ ತಾರೀಕು 6ನೇ ತಿಂಗಳು 2022 ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂಥದ್ದನ್ನು ನೋಡೋಣ. ಅದಕ್ಕಿಂತಲೂ ಮುಂಚಿತವಾಗಿ ಇವತ್ತು ದಿವಸ ಅಂತಾರಾಷ್ಟ್ರೀಯ ಹಾಲಿನ ದಿವಸವಾಗಿರ್ತಕ್ಕಂಥದ್ದು, ಅದರ ವಿಶೇಷತೆ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಮುಹೂರ್ತ ಹೇಗಿದೆ? ಶುಭ ಅಶುಭ ಫಲಗಳೇನಾದ್ರು ಇದೆಯಾ? ದೋಷಕ್ಕೇನಾದ್ರು ಪರಿಹಾರ ಮಾಡ್ಕೋಬೇಕಾ? ಈ ದಿವಸದ ಮುಹೂರ್ತವನ್ನು ನಾವು ನೋಡುವಾಗ ವಿಶೇಷವಾಗಿ ಬುಧವಾರವಾದ್ರಿಂದ 12 ಗಂಟೆಯಿಂದ 1:30 ರಾಹುಕಾಲ ಗುಳಿಕಾಲ ಇರತಕ್ಕಂಥದ್ದು, 7:30ರಿಂದ 9 ಗಂಟೆಯವರೆಗೆ ಅಮೃತ ಕಾಲವಾಗಿದೆ. ತದನಂತರ ಅಷ್ಟು ಶುಭ ಇಲ್ಲ. 12 ಗಂಟೆಯಿಂದ 1:30 ರಾಹುಕಾಲ ಗುಳಿಕ ಕಾಲವಾಗಿರ್ತಕ್ಕಂಥದ್ದು, 1:30ರಿಂದ 3 ಗಂಟೆಯವರೆಗೆ ಅಮೃತ ಕಾಲ, 3 ಗಂಟೆಯಿಂದ 4:30ವರೆಗೆ ಉದ್ಯೋಗದ ಕಾಲ, 4:30ರಿಂದ 6 ಗಂಟೆಯವರೆಗೆ ಶುಭದ ಕಾಲ. ಹೀಗಾಗಿ ಒಟ್ಟಾರೆ 1:30ರಿಂದ 6 ಗಂಟೆಯವರೆಗೂ ಸಮಯ ತುಂಬ ಚೆನ್ನಾಗಿದೆ. ನಕ್ಷತ್ರ ಪ್ರಕಾರವಾಗಿ ಮೃಗಶಿರ ನಕ್ಷತ್ರವಾದ್ದರಿಂದ ಒಳ್ಳೆಯದಿದೆ, ಯೋಚನೆ ಮಾಡಬೇಕಾದ್ದಿಲ್ಲ. ಆದರೆ ಶೂಲನಾಮ ಯೋಗ ಇರುವುದರಿಂದ ಸ್ವಲ್ಪ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಶೂಲನಾಮ ಯೋಗದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಣ್ಣ ಪುಟ್ಟ ತೊಂದರೆಗಳು, ದೊಡ್ಡ ತೊಂದರೆ ಅಲ್ಲ, ಜೀವಕ್ಕೆ ಅಪಾಯ ಇಲ್ಲ, ಯೋಚನೆ ಮಾಡಬೇಕಾದ್ದಿಲ್ಲ. ಸಣ್ಣ ಪುಟ್ಟ ತೊಂದರೆ ಪರಿಹಾರಕ್ಕೆ ನೀವು ಉಪ್ಪನ್ನ ದಾನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ದಿವಸ ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಹಾಗೆ ಗುರುಗಳೇ, ಇವತ್ತು ಜೂನ್ 1ನೇ ತಾರೀಕು ಬುಧವಾರ. ಇವತ್ತಿನ ದಿನ ಯಾರೆಲ್ಲ ಹುಟ್ಟಿದಾರೋ ಅವ್ರಿಗೆ ನಿಮ್ಮಿಂದ ಒಂದು ಆಶೀರ್ವಚನ. 1/6/2022 ಹುಟ್ಟಿದಂತಹ, ಇಂದಿನ ದಿವಸ ಹುಟ್ಟಿದಂತಹ ಮಕ್ಕಳಿಗೆ ತುಂಬ ವಿಶೇಷವಾಗಿರತಕ್ಕಂತಹದ್ದು. ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಇದೆ. ಜಾತಕದ ಪ್ರಕಾರವಾಗಿ ಕರ್ಮ ರಾಶಿಯಲ್ಲಿ ಗುರು ಇದ್ದಾನೆ. ಗಜಕೇಸರಿ ಯೋಗ ನಡೀತಾ ಇದೆ. ಗ್ರಹಗಳ ಬಲ ಚೆನ್ನಾಗಿದೆ ಅಂತ ಹೇಳಬಹುದು. ಆದರೆ ಶೂಲನಾಮ ಯೋಗ ಇರುವುದರಿಂದ ಆಗಾಗ ನಿಮಗೆ ಪೀಡೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಅದಕ್ಕಾಗಿ ಒಂದು ಸಾಧ್ಯವಾದರೆ ಆರೋಗ್ಯಕ್ಕಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ. ಪ್ರಾತಃ ಸೂಕ್ತವನ್ನು, ಸೌಭಾಗ್ಯ ಸೂಕ್ತವನ್ನು ಪಠನ ಮಾಡುವುದರಿಂದ ಆರೋಗ್ಯ ವೃದ್ಧಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ದಿವಸ ಸೌಮ್ಯವಾರವಾದ್ದರಿಂದ, ಬುಧವಾರವಾದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತದೆ. ಆರೋಗ್ಯದಲ್ಲೂ ಸಹಿತವಾಗಿ, ಏರಿಳಿತಗಳು ಕಂಡರೂ ಸಹಿತವಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ದಿವಸವನ್ನು ಸುದಿನವನ್ನಾಗಿ ಮಾಡಿಕೊಳ್ಳಿ, ಜೊತೆಯಲ್ಲಿ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳಿ. ಅದರಿಂದ ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ.
ವೀಕ್ಷಕರೆ, ಇವತ್ತಿನ ದಿನ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ಜೊತೆಗೆ ದೋಷಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ರು. ಎಲ್ಲ ಪರಿಹಾರ ಮಾಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಗುರುಗಳೇ, ಇವತ್ತು ಅಂತಾರಾಷ್ಟ್ರೀಯ ಹಾಲಿನ ದಿನಾಚರಣೆ, ಅಮೃತ ನಮ್ಮೆಲ್ಲರಿಗೂ ಅಗತ್ಯ. ಇದರ ಬಗ್ಗೆ ಒಂದೆರಡು ಮಾತು ತಿಳಿಸ್ಕೊಡ್ತೀರಾ ಗುರುಗಳೇ? ದೇವತೆಗಳಿಗೆ ಅಮೃತ, ಮನುಜರಿಗೆ ಅಮೃತ ಸಮಾನವಾಗಿರತಕ್ಕಂತಹ ಹಾಲು, ಅರ್ಥಾತ್ ಹಸುವಿನಿಂದ ಬಂದಂತಹ ಹಾಲು, ಅದು ಮನುಷ್ಯರಿಗೆ ಅಮೃತ ಸಮಾನವಾಗಿರತಕ್ಕಂಥದ್ದು. ಇಂದಿನ ದಿನ ಅಂತಾರಾಷ್ಟ್ರೀಯ ಹಾಲಿನ ದಿನವಾಗಿರತಕ್ಕಂಥದ್ದು. ಹಾಲು ಯಾರಿಗೆ ಬೇಡ ಹೇಳಿ? ಪ್ರತಿಯೊಬ್ಬರೂ ಸಹಿತವಾಗಿ ಹಾಲನ್ನು ಬಯಸ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹಿತವಾಗಿ ದೇಹಕ್ಕೆ ಹಾಲು ಬೇಕಾಗಿರತಕ್ಕಂಥದ್ದು. ಆರೋಗ್ಯಕ್ಕಾಗಿ ಹಾಲೇ ಅಮೃತ. ಅಮೃತ ಸಮಾನವಾಗಿರ್ತಕ್ಕಂಥ ಹಾಲನ್ನು ಸೇವಿಸುವುದರಿಂದ ದೇಹದಲ್ಲಿ ತ್ರಾಣ ಇರುತ್ತದೆ, ಆರೋಗ್ಯವನ್ನು ಸಮೃದ್ಧಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಯಲ್ಲಿ ಹಾಲಿನ ದಿವಸವಾದಂತಹ ಇಂದು ನಾವು ಹಾಲನ್ನು ಸುಮ್ಮನೆ ಚೆಲ್ಲಬೇಡಿ, ವೇಸ್ಟ್ ಮಾಡಬೇಡಿ, ಅದನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸಿಕೊಂಡಾಗ ನಿಮಗೆ ಅನುಕೂಲವಾಗ್ತದೆ, ಮಾಡಿಕೊಳ್ಳಿ, ಅದರಿಂದ ಶುಭವಾಗ್ತದೆ. ಹಾಲಿನಿಂದ ಅಮೃತ, ಅಮೃತವೇ ದೇವರು, ಅಮೃತವೇ ನಮ್ಮ ಶರೀರಕ್ಕೆ ಆರೋಗ್ಯಪ್ರಾಯವಾಗಿರ್ತಕ್ಕಂಥದ್ದು. ನಮ್ಮ ಆರೋಗ್ಯಕ್ಕೆ ಬೇಕು ಶುದ್ಧವಾದಂತಹ ಹಾಲು ಉಪಯೋಗಿಸ್ಕೊಳ್ಳಿ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಜನ್ಮ ರಹಸ್ಯ ಸಂಕಲ್ಪ, ನಕ್ಷತ್ರ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ನಕ್ಷತ್ರ ಸಂಕಲ್ಪ. ಈ ದಿವಸದ ನಕ್ಷತ್ರ ಸಂಕಲ್ಪದಲ್ಲಿ ವಿಶೇಷವಾಗಿ ಶ್ರವಣ ನಕ್ಷತ್ರದ ಮೂರನೇ ಪಾದವನ್ನು ನೋಡ್ತಾ ಇದ್ದೇವೆ. ಇದು ಮಿಥುನಾಂಶವಾಗಿರತಕ್ಕಂಥದ್ದು, ಅರ್ಥಾತ್ ಬುಧನ ಅಂಶವನ್ನು ಹೊಂದಿದ್ದರಿಂದ ಬುದ್ಧಿಜೀವಿಗಳಿಗೆ ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲ, ಲಿಪಿಕಾರರಿಗೆ ಅನುಕೂಲ, ಗಣಿತಜ್ಞರಿಗೆ ಅನುಕೂಲ, ಜೊತೆಯಲ್ಲಿ ಬರಹಗಾರರಿಗೆ ಅನುಕೂಲ ಇರತಕ್ಕಂಥದ್ದು, ಅಥವಾ ವಿಶೇಷವಾಗಿ ಪುಸ್ತಕ ವ್ಯಾಪಾರಿಗಳಿಗೂ ಅನುಕೂಲ ಇರತಕ್ಕಂಥದ್ದಿದೆ ಈ ಪಾದ. ಅರ್ಥಾತ್ ಈ ಪಾದದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಬುದ್ಧಿಜೀವಿಗಳಾಗಬಹುದು, ಕಾವ್ಯವನ್ನು ಬರೆಯಬಹುದು, ವಿಶೇಷವಾಗಿ ಲೇಖಕರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ನೋಡಿ, ಸಾಧಾರಣವಾಗಿ ಬುಧನ ಅಂಶವನ್ನು ಹೊಂದಿದ್ದರಿಂದ ರೂಪವಂತರಾಗಿರ್ತೀರಿ, ಗುಣವಂತರಾಗಿರ್ತೀರಿ, ಯಶೋವಂತರಾಗಿರ್ತೀರಿ, ಜೊತೆಯಲ್ಲಿ ಕೆಲಸ ಕಾರ್ಯದಲ್ಲಿ ನಿಷ್ಣಾತರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮೂರನೇ ಪಾದದ ಫಲವಾಗಿರತಕ್ಕಂಥದ್ದು. ನೋಡಿ, ಇದು ವಿಶೇಷವಾಗಿ ಬುಧನ ಅಂಶವನ್ನು ಹೊಂದಿದ್ದರಿಂದ, ಮಿಥುನಾಂಶವನ್ನು ಹೊಂದಿದ್ದರಿಂದ, ಸಾಧಾರಣವಾಗಿ ಮಿಥುನಾಂಶಕ್ಕೆ ಗರ್ಭಚಿಂತಾಚ ಹೇಳುವಂತಹ ಒಂದು ಆಧಾರವು ಇರತಕ್ಕಂಥದ್ದು. ಆದ್ದರಿಂದ ಗರ್ಭಿಣಿ ಸ್ತ್ರೀಯರಿದ್ದಲ್ಲಿ ಅವರಿಗೆ ಸುಖಗರ್ಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಒಳ್ಳೆಯ ಮಗುವನ್ನು ಹೆರುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಆ ಮಗುವಿನ ಮೂಲಕವಾಗಿ ಭವಿಷ್ಯವನ್ನು ಕಾಣುವಂತಹ ಒಂದು ಸುಯೋಗವೂ ಇರತಕ್ಕಂಥದ್ದಿದೆ ಮಿಥುನಾಂಶವನ್ನು ಹೊಂದಿದ್ದರಿಂದ. ಜೊತೆಯಲ್ಲಿ ವಿಶೇಷವಾಗಿ ಬುಧನ ಅಂಶವಾಗಿದ್ದಾಗ ಲಿಪಿ ಗಣಿತಾದಿ ಕಾವ್ಯ ಶಿಲ್ಪಿ ಹೇಳುವ ಪ್ರಕಾರವಾಗಿ ಚಿತ್ರಕಲೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ, ಶಿಲ್ಪಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಶಿಲ್ಪಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳುವುದರಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕಲೆಗಳಲ್ಲಿ ನಿಪುಣತ್ವವನ್ನು ಹೊಂದುವುದು, ಶಿಲ್ಪಗಳ ಬಗ್ಗೆ ತಿಳಿದುಕೊಳ್ಳುವುದು, ದೇವಸ್ಥಾನವನ್ನು ಕಟ್ಟುವುದು, ದೇವಸ್ಥಾನದಲ್ಲಿರತಕ್ಕಂತಹ ವಿಗ್ರಹಾದಿಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳುವಂಥದ್ದು, ಇದೆಲ್ಲವೂ ಸಹಿತವಾಗಿ ಆಗುವಂಥದ್ದು ಬುಧಾಂಶವನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳು, ಅರ್ಥಾತ್ ಶ್ರವಣ ನಕ್ಷತ್ರದ ಮೂರನೇ ಪಾದದವರಿಗೆ ಇದೆಲ್ಲವೂ ಅನುಕೂಲಕರವಾಗಿರತಕ್ಕಂಥದ್ದು. ಶ್ರವಣ ನಕ್ಷತ್ರದ ಮೂರನೇ ಪಾದದವರು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಮನಸ್ಸಿಗೆ ಉಲ್ಲಾಸ, ಸದಾಕಾಲದಲ್ಲೂ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಶ್ರವಣ ನಕ್ಷತ್ರದ ಮೂರನೇ ಪಾದ ನಿಮಗೆ ಅನುಕೂಲಕರವಾಗಿದೆ, ಯೋಚನೆ ಮಾಡಬೇಡಿ, ಇದನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ ನಿತ್ಯ ಅನುಷ್ಠಾನದಲ್ಲಿರಲಿ, ಅದರಿಂದ ನಿಮಗೆ ನೆಮ್ಮದಿ ಉಂಟಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಪ್ರತಿನಿತ್ಯ ಸುವರ್ಣ ಸಂಕಲ್ಪ ನೋಡೋದ್ರಿಂದ ಪ್ರತಿಯೊಂದು ನಕ್ಷತ್ರದ ಪ್ರತಿಯೊಂದು ಪಾದದ ಫಲಾನುಫಲಗಳನ್ನು ನೀವು ತಿಳ್ಕೊಬೋದು. ನಿಮಗೆ ನಿಮ್ಮ ನಕ್ಷತ್ರದ ಯಾವುದಾದ್ರೂ ಪಾದದ ಬಗ್ಗೆ ಏನಾದರೂ ಸಂಶಯ ಇದ್ದಲ್ಲಿ ನೀವು ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಬರೆದು ತಿಳಿಸ್ಬೋದು. ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಗುರುಗಳು ಕೊಡ್ತಾರೆ. ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ಒಂದು ಪತ್ರ ಬಂದಿದೆ, ಇಮೇಲ್ ಮುಖಾಂತರ ನೋಡೋಣ. ಪೂಜ್ಯ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು.
ಗುರುಗಳೇ, ನನ್ನ ಹೆಸರು ಷಣ್ಮುಖ. ಹಿರಿಯೂರಿಂದ ಈ ಪತ್ರ ಬರೆಯುತ್ತಿದ್ದೇನೆ ಗುರುಗಳೇ. ನಾನು ಈ ಕಾರ್ಯಕ್ರಮ ತಪ್ಪದೇ ನೋಡುತ್ತೇನೆ, ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ಹಬ್ಬಗಳ ಆಚರಣೆಯ ವಿಧಿವಿಧಾನಗಳು ಮತ್ತು ಫಲಶ್ರುತಿಯನ್ನು ತುಂಬ ವಿಶೇಷವಾಗಿ ನೀವು ತಿಳಿಸ್ಕೊಡ್ತೀರಿ. ಗುರುಗಳೇ, ನಂದೊಂದು ಪ್ರಶ್ನೆ. ನನ್ನ ಮಗಳ ವಿದ್ಯಾಭ್ಯಾಸದ ಬಗ್ಗೆ ಈಗಾಗಲೇ ಸ್ಕೂಲ್ಗಳು ಆರಂಭವಾಗಿವೆ ಗುರುಗಳೇ, ಆ ಅಕ್ಷರಾಭ್ಯಾಸ ಎಂದರೇನು, ಯಾವಾಗ ಮಾಡಿಸಬೇಕು, ಹೇಗೆ ಮಾಡಿಸಬೇಕು, ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ನಮಸ್ಕಾರ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ವಿಶೇಷವಾಗಿ ಷಣ್ಮುಖರವರು ಹಿರಿಯೂರಿನಿಂದ ಒಂದು ಇಮೇಲ್ ಕಳಿಸಿದ್ದಾರೆ. ಈಗಾಗಲೇ ಶಾಲಾ ಕಾಲೇಜು ಆರಂಭವಾಗ್ತಾ ಇದೆ, ಅಕ್ಷರಾಭ್ಯಾಸ ಅಂದರೆ ಏನು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಸಂಕ್ಷಿಪ್ತವಾಗಿ ತಿಳಿಸಿಕೊಡಿ ಅಂತ ಹೇಳಿದ್ದಾರೆ. ನೋಡಿ, ಸಾಧಾರಣವಾಗಿ ಅಕ್ಷರಾಭ್ಯಾಸ ಅಂದ ತಕ್ಷಣದಲ್ಲಿ ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಅಕ್ಷರಾಭ್ಯಾಸವನ್ನು ಮೊದಲು ಆರಂಭಿಸಬೇಕಾಗಿರತಕ್ಕಂಥದ್ದು ದೇವರ ಸನ್ನಿಧಾನದಲ್ಲಿ. ಮನೆಯಲ್ಲಿ ದೇವತಾ ಸನ್ನಿಧಾನದಲ್ಲೂ ನಡೀತದೆ, ಅಥವಾ ದೇವಸ್ಥಾನದಲ್ಲೂ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಅಕ್ಷರಾಭ್ಯಾಸ. ಶೃಂಗೇರಿಯಲ್ಲಿ ಶಾರದಾಂಬಾ ಸನ್ನಿಧಿಯಲ್ಲಿ ಮಾಡಿದರೆ ಅತ್ಯುತ್ತಮವಾಗಿರತಕ್ಕಂಥದ್ದು, ಅಥವಾ ಮೂಕಾಂಬಿಕಾದೇವಿಯ ಸನ್ನಿಧಾನ ವಿಶೇಷವಾಗಿರತಕ್ಕಂಥದ್ದು. ಅದಕ್ಕಿಂತಲೂ ಗಣಪತಿಯ ಸನ್ನಿಧಾನ ಇಡಗುಂಜಿಯಾಗಿರ್ಬೋದು, ಅಥವಾ ವಿಶೇಷವಾಗಿ ಹಟ್ಟಿಯಂಗಡಿ ಮಹಾಗಣಪತಿಯ ಸನ್ನಿಧಾನ, ಅಥವಾ ಮತ್ತು ವಿಶೇಷವಾಗಿರತಕ್ಕಂತಹ ಗಣಪತಿಯ ಸನ್ನಿಧಾನ ಇದ್ದಲ್ಲಿ, ಆ ಗಣಪತಿಯ ಸನ್ನಿಧಾನದಲ್ಲಿ ಅಥವಾ ದಕ್ಷಿಣಾಮೂರ್ತಿಯ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವುದರಿಂದ ಶೀಘ್ರವಾಗಿ ಅಕ್ಷರವು ಅವರಿಗೆ ಅನುಕೂಲವಾಗಿ ಬರ್ತದೆ, ಸರಸ್ವತಿಯ ಒಲುಮೆ ಉಂಟಾಗ್ತದೆ. ಸರಸ್ವತಿಯ ಸನ್ನಿಧಾನವಾದಲ್ಲಿ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ನೀವು ವಿಶೇಷವಾಗಿ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವುದರಿಂದ ಶೀಘ್ರವಾಗಿ ಅವರು ವಿದ್ಯಾವಂತರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅರ್ಥಾತ್ ಅಕ್ಷರಾಭ್ಯಾಸ ಅಲ್ಲಿ ಅಕಾರಾದಿ ಕ್ಷಕಾರಾಂತವಾಗಿ ಅಕ್ಷರಗಳನ್ನು ಅಕ್ಕಿಯ ಮೇಲೆ, ತಂಡುಲದ ಮೇಲೆ ಬರೆಯುವುದರ ಮೂಲಕವಾಗಿ, ಅರಸಿನ ಕೊಂಬಿನಿಂದಾಗಲಿ ಅಥವಾ ಸುವರ್ಣ ಶಲಾಖೆಯಿಂದಾಗಿರಲಿ ಅಕ್ಷರಾದಿಗಳನ್ನು ಬರೆದು ಅಲ್ಲಿ ಸರಸ್ವತಿ ದೇವಿಯನ್ನು, ಅಂತರ್ಮಾತೃಕಾದೇವಿಯನ್ನು, ಬಹಿರ್ಮಾತೃಕಾದೇವಿಯನ್ನು ಅಲ್ಲಿ ಆವಾಹಿಸಿ, ಸರಸ್ವತಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಿಸಿ, ತದನಂತರ ನೀವು ಪ್ರಸಾದ ರೂಪದಲ್ಲಿ ವಿಶೇಷವಾಗಿ ತ್ರಿಮಧುರವನ್ನು ಮಕ್ಕಳಿಗೆ ಕೊಡುವುದರಿಂದ ಮಕ್ಕಳು ಶೀಘ್ರವಾಗಿ ಅವರು ಲಿಪಿಕಾರರಾಗ್ತಾರೆ. ಜೊತೆಯಲ್ಲಿ ಅಕ್ಷರಾಭ್ಯಾಸದ ಮೂಲಕವಾಗಿ ವಿಶೇಷವಾಗಿ ವಿಶೇಷ ಜ್ಞಾನವನ್ನು ಪಡೆಯುತ್ತಾರೆ, ಅರ್ಥಾತ್ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನ ನಿಧಿಗಳಾಗ್ತಾರೆ. ಅದನ್ನು ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ದೇವತಾ ಸನ್ನಿಧಾನ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಹಾಗಂತ ಅಕ್ಷರಾಭ್ಯಾಸವನ್ನು ಮಾಡಿಸದೇ ಇದ್ದಲ್ಲಿ ಅವರು ವಿದ್ಯಾವಂತರಾಗೋದಿಲ್ವೇ, ನೂರಕ್ಕೆ ನೂರು ಪಡೆದವರು ಇಲ್ಲವೇ ಹೇಳುವಂತಹ ಪ್ರಶ್ನೆಯನ್ನು ಕೇಳುವವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಅಕ್ಷರಾಭ್ಯಾಸ ಹೇಳುವಂತಹದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಸಂಸ್ಕಾರದಲ್ಲಿ ಅದು ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು ಮಕ್ಕಳಿಗೆ. ಆ ಪ್ರಮುಖವಾಗಿರತಕ್ಕಂತಹ ಅಕ್ಷರಾಭ್ಯಾಸವನ್ನು ದೇವರ ಸನ್ನಿಧಾನದಲ್ಲಿ ಮಾಡಿಸುವುದರಿಂದ, ಮಾಡಿಸುವವರು ತಂದೆ ತಾಯಿಗಳು, ಮಾಡಿಸುವವರು ಪುರೋಹಿತರಾದರೂ ಅದನ್ನು ಕೈ ಹಿಡಿದು ಮಾಡಿಸುವವರು ತಂದೆ ತಾಯಿಗಳು. ಆದ್ದರಿಂದ ಆ ಮೂಲಕವಾಗಿ ಮಾಡಿಸುವುದರಿಂದ ಮಕ್ಕಳಿಗೆ ವಿಶೇಷ ಜ್ಞಾನ ಪ್ರಾಪ್ತಿಯಾಗ್ತದೆ. ಮಾಡಿಸ್ಕೊಳ್ಳಿ, ಅದರಿಂದ ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಷಣ್ಮುಖ ಅವರೇ, ನಿಮ್ಮ ಪ್ರಶ್ನೆಗೆ ಗುರುಗಳು ಸೂಕ್ತವಾದ ಪರಿಹಾರ ನೀಡಿದ್ದಾರೆ. ಆದಷ್ಟು ಬೇಗ ಅಕ್ಷರಾಭ್ಯಾಸ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ನೋಡಿ, ಮೇಷರಾಶಿಯವರಿಗೆ ರಾಹು ಮತ್ತು ಶುಕ್ರರ ಜೊತೆ ಇರತಕ್ಕಂಥದ್ದು ಹಣಕಾಸಿಗೆ ಮುಗ್ಗಟ್ಟುಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ಇಂದಿನ ದಿವಸ. ರಾಹುವಿನ ಯುತಿ ಇದ್ದದ್ದರಿಂದ ನಾಗದೋಷದಿಂದ ಹಣಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ. ಜನ್ಮರಾಶಿಯಲ್ಲಿ, ಪಂಚಮರಾಶಿಯಲ್ಲಿ, ನವಮ ರಾಶಿಯಲ್ಲಿ ಈ ಮೂರು ಮನೆಯಲ್ಲಿದ್ದಾಗ ನಾಗದೋಷವು ವಿಶೇಷವಾಗಿ ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಹೀಗಿರುವಾಗ ಮೇಷರಾಶಿಯವರಿಗೆ ನಾಗದೋಷ ಶತಸಿದ್ಧವಾಗಿರತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ ಬಾಧಾಸ್ಥಾನದಲ್ಲಿ ಶನಿ ಇದ್ದುಕೊಂಡಿದ್ದಾನೆ. ಬಾಧೆ ಇರತಕ್ಕಂಥದ್ದು ಶನಿಯಿಂದ, ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ, ಬಾಧೆಯಲ್ಲಿ ಶನಿ ಇದ್ದಾನೆ. ಆದ್ದರಿಂದ ನಿಮ್ಮ ದೇಹದಲ್ಲೂ ಸಹಿತವಾಗಿ ಎಷ್ಟೋ ಬದಲಾವಣೆಗಳು ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದು ಶನಿಪೀಡೆಯಿಂದ. ದಪ್ಪಗಿದ್ದವರು ತೆಳ್ಳಗಾಗಿ ಹೋಗ್ತೀರಿ ಶನಿಯ ದೃಷ್ಟಿ ಇರುವುದರಿಂದ. ನಾಗನ ಯುತಿ ನಿಮ್ಮ ರಾಶಿಯಲ್ಲಿರುವುದರಿಂದ ನೀವು ಆರೋಗ್ಯವಂತರಾಗಿದ್ದರೂ ಸಹಿತವಾಗಿ ರೋಗ ಪೀಡಿತರ ಹಾಗೆ ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದಿದೆ.
ಕೆಲವರಿಗೆ ಬೆನ್ನಿನಲ್ಲಿರೋ ನೋವು, ಕೆಲವರಿಗೆ ಗೂನು ಬೆನ್ನಾಗುವ ಸಾಧ್ಯತೆ ಇರತಕ್ಕಂಥದ್ದು, ಬೆನ್ನೇ ಬಗ್ಗಿ ಹೋಗುವ ಸಾಧ್ಯತೆ, ಬಗ್ಗಿ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಇಂದಿನ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಧನಾಧಿಪತಿ ಶುಕ್ರ ನಿಮ್ಮ ರಾಶಿಗೆ ಬಂದಿದ್ದರಿಂದ ಹಣಕ್ಕೇನು ಕೊರತೆ ಇಲ್ಲ, ಆರೋಗ್ಯದ ಕೊರತೆ. ಆರೋಗ್ಯದ ಕೊರತೆಯ ನಿವೃತ್ತಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಸೇವೆಯನ್ನು ಮಾಡಿಕೊಳ್ಳಿ. ಆಂಜನೇಯನು ಅನುಗ್ರಹವನ್ನು ಮಾಡ್ತಾನೆ, ನಿಮ್ಮ ಕಷ್ಟವನ್ನು ದೂರ ಮಾಡ್ತಾನೆ, ಆರೋಗ್ಯ ಪ್ರಾಪ್ತಿಯಾಗ್ತದೆ. ಮತ್ತು ವಿಶೇಷವಾಗಿ ಆರೋಗ್ಯಕ್ಕಾಗಿ ನೀವು ಸಂಜೀವಿನಿ ಯಂತ್ರಧಾರಣೆ ಅಥವಾ ಗಂಧರ್ವನ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಬೇಗನೆ ಪರಿಹಾರವಾಗ್ತದೆ, ಆರೋಗ್ಯವಂತರಾಗ್ತೀರಿ. ದೋಷ ಪರಿಹಾರಕ್ಕೆ ಗಂಧರ್ವೋಪಾಸನೆ ಅತ್ಯಗತ್ಯವಾಗಿರತಕ್ಕಂಥದ್ದು. ಮೇಷರಾಶಿಯವರಿಗೆ ನೀವು ಇವತ್ತಿನ ದಿವಸ ಹವಳವನ್ನು ಧಾರಣೆ ಮಾಡುವುದರಿಂದ ನಿಮಗೆ ಇರತಕ್ಕಂತಹ ರೋಗ ಬಾಧೆ ನಿವೃತ್ತಿಯಾಗ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ನೋಡಿ, ವೃಷಭ ರಾಶಿಯವರಿಗೆ ಶುಭದ ದಿವಸವಾಗಿರತಕ್ಕಂಥದ್ದು, ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿದ್ದರೂ ಧನಾಧಿಪತಿಯಾದಂತಹ ಬುಧನು ನಿಮ್ಮ ರಾಶಿಯಲ್ಲಿರುವುದರಿಂದ ಹಣಕಾಸಿನ ಬಗ್ಗೆ ನಿಮಗೆ ಯೋಚನೆ ಇಲ್ಲ. ಸಾಕಷ್ಟು ಹಣ ಬರ್ತದೆ, ಖರ್ಚಾಗ್ತದೆ, ಮತ್ತೆ ಬರ್ತಾ ಇರ್ತದೆ. ಈ ರೀತಿಯಲ್ಲಾಗುವ ಸಂದರ್ಭ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಧನಾಧಿಪತಿ ನಿಮ್ಮ ರಾಶಿಯಲ್ಲಿರುವುದರಿಂದ, ಸುಖಾಧಿಪತಿಯಾದಂತಹ ರವಿ ಸಹಿತವಾಗಿ ನಿಮ್ಮ ರಾಶಿಯಲ್ಲಿರುವುದರಿಂದ ಹಣಕಾಸಿನಲ್ಲಿ ಸುಖ ನೆಮ್ಮದಿಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಸುಖಕ್ಕೆ ಬೇಕು ಹಣ, ಹಣ ಇದ್ದರೆ ಸುಖ ಅಲ್ವೇ, ಹಣ ಇದ್ದರೆ ಸುಖ ನಿಮ್ಮ ರಾಶಿಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಕಾರಣ ಧನಾಧಿಪತಿ ನಿಮ್ಮ ರಾಶಿಯಲ್ಲಿರುವುದರಿಂದ ಹಣದ ಸುಖ ನಿಮಗೆ ಸಾಕಷ್ಟಿದೆ, ಏನು ಯೋಚನೆ ಮಾಡಬೇಕಾದ್ದಿಲ್ಲ. ಜನ್ಮ ರಾಶಿಯಲ್ಲಿ ರವಿ ಇರುವುದರಿಂದ ಆರೋಗ್ಯದಲ್ಲಿ ನೆಮ್ಮದಿ, ಆರೋಗ್ಯದಲ್ಲಿ ಸಾಂತ್ವನ ಇರ್ತದೆ, ಆರೋಗ್ಯದಲ್ಲಿ ಸಂತಸ ಇರ್ತದೆ. ಆರೋಗ್ಯದ ವಿಷಯದಲ್ಲಿ ನೀವು ಸದ್ಗುಣಿಗಳಾಗಿರ್ತೀರಿ, ದೋಷ ರಹಿತರಾಗಿದ್ದೀರಿ. ಆದರೂ ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಮಾಂದಿ ದೋಷಕ್ಕೆ ಪರಿಹಾರಕ್ಕಾಗಿ ಮಾಂದಿ ಶಾಂತಿಯನ್ನು ಮಾಡಿಕೊಂಡಾಗ ನಿವೃತ್ತಿಯಾಗ್ತದೆ. ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳುವುದು ಯಾಕೆ, ಸಾಧಾರಣವಾಗಿ ಪಿತೃದೋಷ ಇದ್ದಾಗ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಮಾಂದಿ ಶಾಂತಿ ವೃಷಭ ರಾಶಿಯವರಿಗೆ ಅವಶ್ಯವಾಗಿದೆ. ಸುಖಸ್ಥಾನದಲ್ಲಿ, ಆರೋಗ್ಯ ಸ್ಥಾನದಲ್ಲಿ ಮಾಂದಿ ಉದಯವಾದ್ದರಿಂದ ಪರಿಹಾರವನ್ನು ಮಾಡಿಕೊಳ್ಳಿ, ಶುಭ ಆಗುತ್ತೆ ವೃಷಭ ರಾಶಿಯವರು. ನೋಡಿ, ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಸ್ತ್ರೀ ಲೋಲಃ ಸುರತೋಪಚಾರ ಕುಶಲ ತಾಮ್ರೇಕ್ಷಣ ಶಾಸ್ತ್ರವೇತು ಇತ್ಯಾದಿ ವರ್ಣನೆಯನ್ನು ಮಾಡಿದ್ದಾರೆ. ಅರ್ಥಾತ್ ಮಿಥುನ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಚಂದ್ರ ಒಬ್ಬನೇ ಇದ್ದಾನೆ. ಸ್ತ್ರೀಲೋಲಃ, ಸ್ತ್ರೀಲೋಲರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ತ್ರೀಯರ ಮಾತನ್ನು ಕೇಳೋದು, ಸ್ತ್ರೀಯರ ಹಿಂದೆ ಹೋಗೋದು, ಸ್ತ್ರೀಯರು ಹೇಳಿದಂತೆ ನಡೆಯೋದು, ಈ ರೀತಿಯಲ್ಲಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದೇ ಪುರುಷರ ಜಾತಕದಲ್ಲಿ, ಸ್ತ್ರೀ ಜಾತಕದಲ್ಲಿ ಪುರುಷ ಲೋಲಃ ಹೇಳುವಂತಹ ಶಬ್ದ ಇದೆ, ಮಾಡ್ಬೋದು, ಆದರೆ ಹಾಗೆ ಹೇಳಿಲ್ಲ. ಹೇಳಿರೋದು ಸ್ತ್ರೀ ಲೋಲಃ ಹೇಳುವಂತಹ ಶಬ್ದವನ್ನು ಹಾಕಿದ್ದಾರೆ, ಬಿಟ್ಟರೆ ಪುರುಷ ಲೋಲಃ ಅಂತ ಹಾಕಿಲ್ಲ. ಆದ್ದರಿಂದ ನೀವೂ ಸಹಿತವಾಗಿ ಸ್ತ್ರೀ ಲೋಲರೇ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮತ್ತೊಬ್ಬ ಸ್ತ್ರೀ ಮತ್ತೆ ಇರ್ತಾರಲ್ವೇ, ಒತ್ತಿಗೆ ಇರಬಹುದು, ನಾದಿನಿ ಇರಬಹುದು, ಅತ್ತೆ ಇರಬಹುದು, ಅಮ್ಮ ಇರಬಹುದು, ಯಾರೋ ಇರಬಹುದು, ಅವರ ಜೊತೆಯಲ್ಲಿ ಓಡಾಡುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಅವರು ಪೇಟೆಗೆ ಹೋದರೆ ಪೇಟೆಗೆ, ಪಟ್ಟಣಕ್ಕೆ ಹೋದರೆ ಪಟ್ಟಣಕ್ಕೆ, ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನಕ್ಕೆ ಅವರ ಜೊತೆಯಲ್ಲಿ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸುರತೋಪಚಾರ ಕುಶಲ ತಾಮ್ರೇಕ್ಷಣ ಶಾಸ್ತ್ರವಿತ ದೂತ ಕುಂಚಿತ ಮೂರ್ಧಜ. ನೋಡಿ, ಕುಂಚಿತ ಮೂರ್ಧಜ ಅಂತ ಹೇಳಿದ್ದಾರೆ. ಮೂರ್ಧಜ ಅಂದರೆ ತಲೆಯಲ್ಲಿ ಹುಟ್ಟುವಂತಹ ಕೂದಲುಗಳು. ಕುಂಚಿತ, ಬಗ್ಗಲಪಟ್ಟದ್ದು, ಸುರುಳಿ ಸುರುಳಿ ಆಗಿರತಕ್ಕಂಥದ್ದು, ಅಥವಾ ಕರ್ಲಿ ಕೂದಲು ಅಂತ ಹೇಳ್ತಾರೆ. ನೋಡಿ, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕಿಂತಲೂ ಕುಂಚಿತ ಮೂರ್ಧಜ ಅಂದರೆ ಸುರುಳಿಯಾಗಿರತಕ್ಕಂತಹ ಕೂದಲುಳ್ಳವರು. ಗುಂಗುರ ಕೂದಲು ಅರ್ಥಾತ್, ಅಥವಾ ಕೆಲವರಿಗೆ ಏನಾಗುತ್ತೆ, ಇಲ್ಲಿ ಈ ಭಾಗದಲ್ಲಿ ಕೂದಲನ್ನು ಬಿಟ್ಕೊಂಡಿರ್ತಾರೆ, ಅದರ ತುದಿ ಭಾಗ ಸುರುಳಿಯಾಗಿರ್ತದೆ, ಸುಳಿಸುತ್ತಿದ್ದು, ಆ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮಿಥುನ ರಾಶಿಯವರಿಗೆ. ಹಾಗಂತ ಅದು ದೋಷವ? ಖಂಡಿತ ದೋಷ ಅಲ್ಲ. ಯಾಕೆಂದರೆ ವಾತಾಯನ ಗಾಳಿ ಬೀಸಿದಾಗ ಅದು ತನ್ನಿಂದಾನೇ ಬಡ್ಕೊಳ್ತಾ ಇರ್ತದೆ. ಆದ್ದರಿಂದ ವಾಯುದೇವನಿಗೂ ಖುಷಿಯಂತೆ, ಸಂತೋಷವಂತೆ ಆ ರೀತಿಯಲ್ಲಿದ್ದಾಗ. ಹೀಗಿದ್ದಾಗ ಮಿಥುನ ರಾಶಿಯವರಿಗೆ ಶುಭ ತರುವಂಥದ್ದೇ ಆಗಿರತಕ್ಕಂಥದ್ದು. ಯೋಚನೆ ಮಾಡಬೇಕಾದ್ದಿಲ್ಲ, ಗ್ರಹಗಳ ಬಲ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಕರ್ಮ ರಾಶಿಯಲ್ಲಿ ಗುರು ಇದ್ದಾನೆ, ಗಜಕೇಸರಿ ಯೋಗ ಇರತಕ್ಕಂಥದ್ದು. ಯೋಗದ ಬಲ ಚೆನ್ನಾಗಿದ್ದಾಗ ಶುಭ ಫಲ ಇದ್ದೇ ಇರ್ತದೆ ಮಿಥುನ ರಾಶಿಯವರಿಗೆ.
ದೋಷ ಪರಿಹಾರಕ್ಕೆ ದುರ್ಗಾ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಾಧಿಪತಿ ಅಂತಹ ಚಂದ್ರ 12ನೇ ಮನೆ ಹೋಗ್ಬಿಟ್ಟಿದ್ದಾನೆ. ಎಷ್ಟು ದುಡ್ಡಿದ್ದರೆ ಏನು ಪ್ರಯೋಜನ? ಹಣ ಎಲ್ಲವೂ ಸಹಿತವಾಗಿ ಯಾರು ಬೇರೆಯವರ ಕೈಯಲ್ಲಿಟ್ಟಿರ್ತೀರಿ. ಸಮಯಕ್ಕೆ ಬರುವ ಹಣ ಅಲ್ಲ, ಯೋಚನೆ ಮಾಡಬೇಕಾದಿಲ್ಲ. ಪರಹಸ್ತೆ ಗತಂಗತಃ, ಬೇರೆಯವರ ಕೈಯಲ್ಲಿಟ್ಟ ಹಣ, ಬೇರೆಯವರ ಕೈಗೆ ಕೊಟ್ಟ ಪುಸ್ತಕ, ಅದು ಮತ್ತೆ ವಾಪಸ್ ಬರ್ತದೆಯಾ? ಅಷ್ಟು ಸುಲಭವಾಗಿ ಬರೋದಿಲ್ಲ. ಆದ್ದರಿಂದ ಯೋಚನೆ ಮಾಡಬೇಕಾದಿಲ್ಲ. ನಿಮ್ಮ ಹಣ ಅವರ ಪಾಲಾಯಿತು. ನಿಮಗೆ ನೋಡಿ, ಧನಸ್ಥಾನದಲ್ಲಿ ಮಾಂದ್ಯ ಇದ್ದಾರೆ. ಧನಸ್ಥಾನದಲ್ಲಿ ಮಾಂದ್ಯ ಇದ್ದಾಗ ದಾರಿದ್ರ್ಯ ಯೋಗ, ನೀವು ಕೋಟ್ಯಾಧಿಪತಿಗಳಾದರೂ ಸಹಿತವಾಗಿ ಭಿಕ್ಷಾಧಿಪತಿಗಳ ಹಾಗೆ ನೀವು ವಾಸ ಮಾಡಬೇಕಾದಂತಹ ಸಂದರ್ಭ. ಮನೆಯನ್ನು ಕಟ್ಟಿಕೊಂಡ್ರೆ ಕೋಟಿಯ ಮನೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ ಮನೆಯನ್ನು ಕಟ್ಟಿಕೊಳ್ಳದೆ ಒಂದು ಸೀಟ್ ಹಾಕಿದ ಮನೆಯಲ್ಲಿ ವಾಸ ಮಾಡುವಂತಹ ಒಂದು ಯೋಗ ಇರತಕ್ಕಂಥದ್ದು. ಇಂದಿನ ದಿವಸ ಬಹಳ ಅನಿಷ್ಟ ದಿವಸವಾಗಿರ್ತಕ್ಕಂಥದ್ದು ನಿಮ್ಮ ಪಾಲಿಗೆ. ಕಾರಣ, ನಿಮ್ಮ ರಾಶಿಯಾಧಿಪತಿ ವ್ಯಯದಲ್ಲಿದ್ದಾನೆ, ಧನಸ್ಥಾನದಲ್ಲಿ ಮಾಂದ್ಯದೇವಾಗಿದೆ, ಅಷ್ಟಮ ಸ್ಥಾನದಲ್ಲಿ ಶನಿ ಇತ್ಕೊಂಡಿದ್ದಾನೆ, ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಒಟ್ಟಾರೆ ನಿಮಗೆ ದಾರಿದ್ರ್ಯ ಯೋಗ ಅಂತ ಹೇಳಬಹುದು. ಚಿನ್ನವನ್ನೇ ಮುಟ್ಟಿದ್ರು ಮಣ್ಣಾಗುವಂತಹ ಯೋಗ ಇವತ್ತಿನ ದಿವಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೊಡಬೇಕಾದವರ ಹಣವನ್ನು ಕೊಡೋದಿಲ್ಲ, ನಿಮ್ಮ ಎದುರಿಗೂ ಬರೋದಿಲ್ಲ, ಅವರ ಅಡ್ಡದಾರಿ ಹಿಡಿದು ಎಲ್ಲೋ ಹೋಗ್ತಾರೆ. ಆದ್ದರಿಂದ ನೀವು ಇವತ್ತಿನ ದಿವಸ ದುರ್ವಿಧಿ ವಿಧಿಯನ್ನು ಹಳಿತಾ ಇರ್ತೀರಿ. ಅಯ್ಯೋ ನನ್ನ ದುರ್ವಿಧಿಯೇ ಅಂತ ಅಂದ್ರೇನು, ವಿಧಿಯನ್ನು ದುರ್ವಿಧಿ ಅಂತ ಹಳಿತಾ ಇರುವಂತಹ ಸಂದರ್ಭ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕೆ ವಿಧಾತನನ್ನು ಪ್ರಾರ್ಥನೆ ಮಾಡಿ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣ ಯಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಎಲ್ಲ ಜಗತ್ತಿಗೂ, ಅರ್ಥಾತ್ ಇಲ್ಲಿ ಸಮಸ್ತ ಜಗದಾಧಾರ, ಇಡೀ ಜಗತ್ತಿನ ಆಧಾರಭೂತನಾಗಿರ್ತಕ್ಕಂತಹ ಬ್ರಹ್ಮದೇವನ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟ ಸ್ವಲ್ಪ ಬದಲಾವಣೆ ಆದೀತು. ಪೂರ್ಣ ಅಲ್ಲ, ಬದಲಾವಣೆ ಮಾಡಲಿಕ್ಕೆ ಬ್ರಹ್ಮನೂ ಸಹಿತವಾಗಿ ಒಂದು ಸಾರಿ ಹಣೆ ಬರವನ್ನು ಬರೆದ್ರೆ ಮತ್ತೆ ಮತ್ತೆ ಬರೀತಾ ಇರೋದಿಲ್ಲ. ಅವನಿಗೆ ಬರೀಲಿಕ್ಕೆ ಆಗೋದೂ ಇಲ್ಲ, ಅವನಿಗೂ ಕಾಣಿಸೋದಿಲ್ಲ. ಏನು ಮಾಡೋಣ ಹೇಳಿ, ಬರೆಯುವಾಗ ಬರೆದು ಬಿಡ್ತಾನೆ, ಅವನಿಗೆ ಮತ್ತೆ ಕಾಣಿಸ್ಬೇಕಲ್ಲ. ತಾನು ಬರೆದೇನು ಹೇಳುವಂಥದ್ದು, ಬೇರೆಯವ್ರು ಹೇಳಿದಾಗ ಗೊತ್ತಾಗುತ್ತೆ ಅವನಿಗೆ ನೀನು ಇಂಥದ್ದೇ ಬರೆದಿದ್ದೀಯ ಅಂತ. ಆದ್ದರಿಂದ ಬ್ರಹ್ಮದೇವನಿಗೂ ಅಳಿಸಲಿಕ್ಕೆ ಆಗದೇ ಹೋದಂತಹ ದಾರಿದ್ರ್ಯವನ್ನು ಅನುಭವಿಸುವಂತಹ ಒಂದು ದುರ್ಯೋಗ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಪರಿಹಾರ ರೂಪವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದಾರಿದ್ರ್ಯ ದಮನ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ. ನೋಡಿ, ದಾರಿದ್ರ್ಯ ದಮನಕ್ಕೆ ಶಾಂತಿ ಇದೆಯಾ? ಶಾಂತಿ ಇದೆ. ಸೌಭಾಗ್ಯ ಮಂತ್ರಗಳಿಂದ ನೀವು ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ದಾರಿದ್ರ್ಯ ದಮನವಾಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಜನ್ಮ ರಹಸ್ಯ ಸಂಕಲ್ಪ, ಪರಿಹಾರ ಸಂಕಲ್ಪ, ಹಾಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಜನ್ಮ ರಹಸ್ಯ ಸಂಕಲ್ಪ. ಈ ದಿವಸದ ಜನ್ಮ ರಹಸ್ಯ ಸಂಕಲ್ಪದಲ್ಲಿ ವಿಶೇಷವಾಗಿ ಕಂಕುಳುಗಳ ಸಂದಿನಲ್ಲಿ ಮಚ್ಚೆಗಳಿದ್ದಲ್ಲಿ ಯಾವ ರೀತಿಯ ಅಂತಹ ಫಲಗಳಿರ್ತದೆ ಹೇಳುವಂತಹದ್ದನ್ನು ನೋಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಸಾಧಾರಣವಾಗಿ ಈ ಭಾಗದಲ್ಲಿ ಇದು ಕಕುದಿ ಭಾಗವಾಗಿರ್ತಕ್ಕಂಥದ್ದು, ಇದು ಕಂಕುಳಗಳ ಭಾಗ. ಈ ಭಾಗದಲ್ಲಿ ಒಳಭಾಗದಲ್ಲಿ ಇದ್ದಲ್ಲಿ ಏನಾಗುತ್ತೆ ಫಲ ಹೇಳುವಂತಹದ್ದನ್ನು ತಿಳಿದುಕೊಳ್ಳಬೇಕು. ನೋಡಿ, ಸಾಧಾರಣವಾಗಿ ಮೇಲ್ಭಾಗದಲ್ಲಿದ್ದಾಗ ಈ ಭಾಗದಲ್ಲಿ ಅದು ವಿಶೇಷವಾದಂತಹ ಫಲವನ್ನು ಕೊಡ್ತದೆ. ಕುಟುಂಬದ ಕೀರ್ತಿಯನ್ನು ಬೆಳಗಲಿಕ್ಕೆ ಅವಕಾಶ ಇರತಕ್ಕಂಥದ್ದು, ಕುಟುಂಬದಲ್ಲಿ ಉನ್ನತಿಯನ್ನು ಪಡೆಯಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಅದೇ ಒಳಭಾಗದಲ್ಲಿದ್ದಾಗ ವಿಶೇಷವಾಗಿ ಗುಪ್ತ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಭಾಳ ಜಾಗ್ರತೆ ಇರಬೇಕು. ಕಂಕುಳ ಒಳಭಾಗದಲ್ಲಿ ಮಚ್ಚೆ ಇದ್ದಂತಹ ವ್ಯಕ್ತಿಗಳು, ಯಾವುದಾದರೂ ಸಣ್ಣ ರೀತಿಯಾದಂತಹ ಗುಪ್ತ ರೋಗಾದಿಗಳು ನಮಗೆ ಆರಂಭವಾದ ತಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡೆಯಬೇಕಾಗಿರ್ತಕ್ಕಂಥದ್ದು ಅತ್ಯಗತ್ಯ. ಕೆಲವರಿಗೆ ಬಲಭಾಗದಲ್ಲೋ ಕೆಲವರಿಗೆ ಎಡಭಾಗದಲ್ಲೂ ಇರ್ತದೆ. ಬಲಭಾಗದಲ್ಲಿದ್ದಾಗ ದೊಡ್ಡ ರೋಗಾದಿಗಳಿಂದ ಬಳಲ್ತೀರಿ, ಎಡಭಾಗದಲ್ಲಿದ್ದಾಗ ಸಣ್ಣ ರೋಗಾದಿಗಳಿಂದ ಬಳಲುವ ಸಾಧ್ಯತೆ ಇರತಕ್ಕಂಥದ್ದು. ಸ್ತ್ರೀಯರಿಗೆ ವಿಶೇಷವಾಗಿ ಎಡಭಾಗದಲ್ಲಿದ್ದಾಗ ದೊಡ್ಡ ರೋಗಾದಿಗಳು, ಬಲಭಾಗದಲ್ಲಿದ್ದಾಗ ಚಿಕ್ಕ ರೋಗಾದಿಗಳಿಂದ ಬಳಲುವ ಸಾಧ್ಯತೆ ಇರತಕ್ಕಂಥದ್ದು. ಇದು ನಿರಂತರವಾಗಿ ನಿಮ್ಮನ್ನು ನಿಮ್ಮ ದೇಹವನ್ನೇ ತಿನ್ನುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದಿದೆ. ನೋಡಿ, ಸಾಧಾರಣವಾಗಿ ರೋಮಗಳ ಮಧ್ಯಭಾಗದಲ್ಲಿ ಇದ್ದರೂ ಸಹಿತವಾಗಿ ಕಂಕುಳ ಸಂದಿನಲ್ಲಿ
ರೋಮಗಳ ಮಧ್ಯಭಾಗದಲ್ಲಿದ್ದರೂ ಸಹಿತವಾಗಿ ಅದರ ಫಲವನ್ನು ಅದು ಬಿಡುವುದಿಲ್ಲ. ಆದ್ದರಿಂದ ಅದು ತುಂಬ ಅಪಾಯಕಾರಿಯಾಗಿರತಕ್ಕಂತಹದ್ದು. ಆದ್ದರಿಂದ ಅದನ್ನು ಪರಿಹಾರ ರೂಪವಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ಮೃತ್ಯುಂಜಯ ಜಪ, ಮೃತ್ಯುಂಜಯ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರ ಮೂಲಕ, ಅಥವಾ ಸಂಜೀವಿನಿ ಜಪ, ಸಂಜೀವಿನಿ ಹೋಮಾದಿಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ರೋಗ ಶಮನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಮಾಡಿಕೊಳ್ಳಿ. ಅದರಿಂದ ಅನುಕೂಲ ಉಂಟಾಗ್ತದೆ, ಆ ಗುಪ್ತ ರೋಗದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಜನ್ಮ ರಹಸ್ಯ ಸಂಕಲ್ಪದಲ್ಲಿ ಮಚ್ಚೆ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ನಿಮಗೂ ಏನಾದರೂ ಸಂದೇಹ ಇದ್ದಲ್ಲಿ ಇಮೇಲ್ ಮುಖಾಂತರ ಅಥವಾ ಪತ್ರದ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನು ಬರೆದು ತಿಳಿಸಿ, ಗುರುಗಳು ಅದಕ್ಕೆ ಸೂಕ್ತವಾದ ಸಂಕ್ಷಿಪ್ತವಾದ ಉತ್ತರವನ್ನು ನೀಡ್ತಾರೆ. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ನೋಡಿ, ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದ್ಯದೇವಾಗಿದೆ. ಅಬ್ಧ ದೇಕ್ಷಾದಿ ಲೋಪೇನ ಪ್ರೇತಾಹ ಯಾತಾಹ ಪಿಶಾಚತಾಮ್. ಪ್ರೇತತ್ವದಲ್ಲಿರತಕ್ಕಂತಹ ಆತ್ಮಗಳೆಲ್ಲವೂ ಸಹಿತವಾಗಿ ಪೈಶಾಚಿಕ ರೂಪವನ್ನು ತಾಳುವ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ, ನೀವು ತಂದೆ ತಾಯಿಯನ್ನು ಗೌರವಿಸಿಲ್ಲ, ತಂದೆ ತಾಯಿಯವರಿಗೆ ಗೌರವವನ್ನು ಕೊಡ್ತಾ ಇಲ್ಲ. ತಂದೆ ತಾಯಿಯರಿಗೆ ಗೌರವವನ್ನು ಕೊಡ್ತಾರೆ ಹೇಳುವಂತಹದ್ದು ಕನಸಿನ ಮಾತು. ಈ ರೀತಿಯಲ್ಲಿರುವುದರಿಂದ ನಿಮ್ಮ ಜೀವಿತ ಕಾಲದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ ತಂದೆ ತಾಯಿಗಳು ಪೈಶಾಚಿಕ ರೂಪವನ್ನು ತಾಳುವುದರ ಮೂಲಕವಾಗಿ ನಿಮಗೆ ತೊಂದರೆಯನ್ನು ಕೊಡುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಕಾರಣ, ಮಂದಮಾಂದಿಯರ ದೃಷ್ಟಿ, ಮಂದನಿಗೆ ಮಾಂದಿಯ ದೃಷ್ಟಿ, ಮಾಂದಿಗೆ ಮಂದನ ದೃಷ್ಟಿ ಇರತಕ್ಕಂಥದ್ದು, ಅರ್ಥಾತ್ ತಂದೆ ಮಕ್ಕಳ ದೃಷ್ಟಿ ಇರುವುದರಿಂದ ನಿಮಗೆ ಆಪತ್ತಿನ ಕಾಲವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಆಪತ್ತನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತ್ರಿಪಿಂಡಿ ಶ್ರಾದ್ದ, ತಿಲಹೋಮ, ಹಿರಣ್ಯ ಶ್ರಾದ್ದ ಅಥವಾ ತೀರ್ಥಶ್ರಾದ್ದ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಆ ದೋಷಗಳು ಪರಿಹಾರವಾಗ್ತದೆ. ಆರೋಗ್ಯ ವೃದ್ಧಿ, ವ್ಯವಹಾರ ಸಿದ್ಧಿ ಎರಡೂ ಆಗಲಿಕ್ಕೆ ಅನುಕೂಲ ಇದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರು, ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಚಂದ್ರ ಇದ್ದಾನೆ, ತುಂಬ ಉತ್ತಮವಾಗಿರತಕ್ಕಂಥದ್ದು. ಆಟಗಾರರಿಗೆ ತುಂಬ ಉತ್ತಮವಾದಂತಹ ಕಾಲ ಇಲ್ಲಿ. ಆಟಗಾರರು ಅಂದರೆ ಯಾರು? ಕ್ರೀಡಾಮಂಥರ ಚಾರು ವೀಕ್ಷಣಗತಿ, ಲಕ್ಷಾಂತರ ಜನರು ಸದಾಕಾಲದಲ್ಲೂ ನೋಡ್ತಾ ಇರತಕ್ಕಂತಹ ಆಟ ಪಾಠಗಳು ಯಾವುದಿದೆಯೋ ಅದು ನಿಮ್ಮ ನಿಜವಾದ ಆಟ. ಅರ್ಥಾತ್ ಇಲ್ಲಿ ಕ್ರಿಕೆಟ್ ಇರ್ಬೋದು, ಅಥವಾ ಫುಟ್ಬಾಲ್ ಇರ್ಬೋದು, ಅಥವಾ ವಾಲಿಬಾಲ್ ಇರ್ಬೋದು, ಅಥವಾ ಇಂಡೋರ್ ಸಾಕಷ್ಟು ಆಟಗಳಿದ್ದಾವೆ. ಆಟ ಪಾಠಗಳಲ್ಲಿ ತಲ್ಲೀನರಾಗುವಂತಹ ಒಂದು ಯೋಗ ಇರತಕ್ಕಂಥದ್ದು ಇವತ್ತಿನ ದಿವಸ. ಯೋಚನೆ ಮಾಡಬೇಕಾದ್ದಿಲ್ಲ, ಗ್ರಹಗಳ ಬಲ ಚೆನ್ನಾಗಿದೆ. ಸಪ್ತಮದಲ್ಲಿ ಗುರುಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಕುಜನ ದೃಷ್ಟಿ ಇದ್ದರೂ ಸಹಿತವಾಗಿ ಗುರುವಿನ ದೃಷ್ಟಿ ಇರುವುದರಿಂದ ದೈವಾನುಕೂಲ ಚೆನ್ನಾಗಿರತಕ್ಕಂಥದ್ದು. ಕುಜನ ದೃಷ್ಟಿ ದ್ವಿತೀಯಕ್ಕಿದೆ, ಆದರೆ ಸಪ್ತಮದಲ್ಲಿ ಇರತಕ್ಕಂತಹ ಕುಜನ ದೋಷದಿಂದ ದಾಂಪತ್ಯ ಜೀವನದಲ್ಲಿ ಏರುಪೇರು ಅರ್ಥಾತ್ ವಿರಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಸ್ವಲ್ಪ ಜಾಗ್ರತೆ ಬೇಕು ಕನ್ಯಾರಾಶಿಯವರು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಪ್ತಮದ ಅಂಗಾರಕ ದೋಷ ಪರಿಹಾರಕ್ಕೆ ವಿನಾಯಕ ಶಾಂತಿಯನ್ನು ಮಾಡಿಕೊಳ್ಳಿ. ಹೆಣ್ಣು ಮಕ್ಕಳಾಗಿದ್ದಲ್ಲಿ ವಿಶೇಷವಾಗಿ ಕುಂಭ ವಿವಾಹವನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ದೋಷ ನಿವಾರಣೆ ಆಗ್ತದೆ. ಮುಂದಿನ ದಿನ ನಿಮ್ಮ ಜೀವನದ ಸುದೀನವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ನೋಡಿ, ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಸಪ್ತಮ ರಾಶಿಯಲ್ಲಿರುವುದರಿಂದ ಒಳ್ಳೆಯ ಯೋಗ ಇರತಕ್ಕಂತಹದ್ದು ಕೇಂದ್ರಾಧಿಪತ್ಯ ಯೋಗ. ಜೊತೆಯಲ್ಲಿ ಶುಕ್ರನು ಕೇಂದ್ರದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ ಯೋ ಯೋ ಭಾವ ಸ್ವಾಮಿ ದೃಷ್ಟ ಯಥೋವ ಸೌಮ್ಯರ್ವಾಸ್ಯ ತಸ್ಯ ತಸ್ಯಾಭಿವೃದ್ಧಿ, ಅಭಿವೃದ್ಧಿಯನ್ನು ಕೊಡುವಂತಹ ಒಂದು ಯೋಗವಾಗಿರತಕ್ಕಂಥದ್ದು. ನೋಡಿ, ಶುಕ್ರನು ಏಳನೇ ಮನೆಯಲ್ಲಿ ಕೇಂದ್ರದಲ್ಲಿ ನಿಂತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಹೀಗಿದ್ದಾಗ ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡೆಯುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ. ಈ ಸಂದರ್ಭದಲ್ಲಿ ಏಳನೇ ಮನೆಯಲ್ಲಿ ರಾಹು ನಿಂತಿದ್ದಾನೆ. ಹೀಗಿರುವಾಗ ದೂರ ಪ್ರಯಾಣ ಯೋಗ ಇರತಕ್ಕಂಥದ್ದಿದೆ. ಆ ದೂರ ಪ್ರಯಾಣದಿಂದ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರು. ಹಾಗಂತ ಬಾಧೆಯಲ್ಲಿ ಮಾಂದಿ ಇರುವುದರಿಂದ ಮಾಂದಿ ಆಗಾಗ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಶತ್ರುಗಳ ಮೂಲಕವಾಗಿ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು ಶತ್ರುಗಳ ಕಾಟದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಗುರುವಿನ ಬಲ ಇಲ್ಲ, ಆದರೆ ಶುಕ್ರನ ಬಲ ಇರುವುದರಿಂದ ಕೋಟಿ ದೋಷ ಇದ್ದರೂ ಪರಿಹಾರ ಮಾಡುವಂತಹ ಒಂದು ಶಕ್ತಿ ಇದೆ. ನೋಡಿ, ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿರ್ತಕ್ಕಂತಹ ಕುಜನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯನ್ನು ನೋಡ್ತಾ ಇರುವುದರಿಂದ
ಅಂಗಾರಕನ ದೃಷ್ಟಿ ಇರುವುದರಿಂದ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೂ ಸಹಿತವಾಗಿ ಹೊಂದಾಣಿಕೆಯಾಗಿ ಹೋಗುವಂತಹ ಒಂದು ಸಂದರ್ಭ ಇರತಕ್ಕಂಥದ್ದು. ಇಂದಿನ ದಿನ ದೋಷರಹಿತವಾಗ್ತದೆ. ನಿಮ್ಮ ರಾಶಿಯಿಂದ ಭಾಗ್ಯರಾಶಿಯಲ್ಲಿ ಚಂದ್ರ ಇರುವುದರಿಂದ ಭಾಗ್ಯವೃದ್ಧಿಯಾಗುವಂತಹ ಸಂತಸ, ಕುಟುಂಬದವರು ಒಂದಾಗುವ ಸಂತಸ, ಜೊತೆಯಲ್ಲಿ ಎಲ್ಲರೂ ಸಹಿತವಾಗಿ ಒಟ್ಟಾಗಿ ಪೂಜೆ ಪುರಸ್ಕಾರಗಳಲ್ಲಿ ಪಾಲ್ಗೊಳ್ಳುವ ಸಂತಸ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವ ಭೃಗುನಂದನ ಹೇಳುವ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಹೊರನಾಡು ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ತುಲಾರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಮಾಂದ್ಯದೇವಾಯಿತು. ಮಾಂದ್ಯ ದೋಷದಿಂದ ಸಾಕಷ್ಟು ನಷ್ಟ, ಅಭಿವೃದ್ಧಿ ಇಲ್ಲ, ವ್ಯವಹಾರ ಇಲ್ಲ, ವ್ಯಾಪಾರಾದಿಗಳು ಸರಿಯಾಗಿ ನಡೀತಾ ಇಲ್ಲ. ಹೊಸತಾಗಿ ಏನೋ ಆಯೋಜನೆಯನ್ನು ಹಾಕ್ಕೊಂಡಿದ್ದೀರಿ, ಅದು ಸಹಿತವಾಗಿ ನೆಲಕಚ್ಚಿ ಹೋಗುವ ಸಂದರ್ಭ ಇರತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ ಇರಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚುವುದು ಉತ್ತಮ. ದೊಡ್ಡ ನಿರೀಕ್ಷೆ ಅಪಾಯಕ್ಕೆ ದಾರಿಯಾದೀತು. ಆದ್ದರಿಂದ ಸ್ವಲ್ಪ ತಾಳ್ಮೆ ವಹಿಸಿದಲ್ಲಿ ನೀವು ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಇಷ್ಟಾರ್ಥವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನೆಮ್ಮದಿಯಿಂದ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ, ಸ್ವಲ್ಪ ತಾಳ್ಮೆ ಇದ್ದಲ್ಲಿ. ನೋಡಿ, ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಬುಧ ಇದ್ದಾನೆ, ಅಷ್ಟಮಾಧಿಪತಿ ಸಪ್ತಮದಕ್ಕೆ ಬಂದಿದ್ದಾನೆ. ಹೀಗಾಗಿ ಯಾವುದೇ ವ್ಯವಹಾರಗಳು ನಡೀತಾ ಇಲ್ಲ. ವ್ಯವಹಾರ ಇಲ್ಲದಿದ್ದಲ್ಲಿ ಕೈಕಚ್ಚಿ ಹೋಗ್ತದೆ, ಹಣಕಾಸಿಗೆ ತೊಂದರೆ ಆಗ್ತದೆ. ಆಗ ನಿಮಗೆ ಗೊತ್ತಾಗುತ್ತೆ ಎಂತಹ ವ್ಯವಹಾರವನ್ನು ಮಾಡಿಬಿಟ್ಟೆ ಹೇಳುವಂತಹ ಭಾವನೆ ಉಂಟಾಗ್ತದೆ. ಆದ್ದರಿಂದ ಅದೆಲ್ಲದರಿಂದ ದೂರ ಇರುವುದಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶ್ರೀನಿವಾಸನ ಅನುಷ್ಠಾನದಿಂದ, ಜಪಾನುಷ್ಠಾನದಿಂದ ನಿಮ್ಮ ಕಾರ್ಯಸಿದ್ಧಿ ಆಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪರಿಹಾರ ಸಂಕಲ್ಪ, ಹಾಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ಯೋಗ ಸಂಕಲ್ಪದಲ್ಲಿ ಇವತ್ತು ಯೋಗಬಿಂಬ ಸಂಸ್ಥೆಯ ಯೋಗ ಶಿಕ್ಷಕಿಯಾದ ನಯನರವರು ಒಂದು ಯೋಗವನ್ನ ನಮಗೆ ಪರಿಚಯಿಸ್ತಾ ಇದ್ದಾರೆ. ಬನ್ನಿ, ಆ ಯೋಗ ಯಾವುದು, ಅದರಿಂದ ಏನೆಲ್ಲ ಉಪಯೋಗಗಳನ್ನ ಪಡಿಬಹುದು ತಿಳ್ಕೊಳ್ಳೋಣ. ನಮಸ್ಕಾರ. ಹೆಣ್ಮಕ್ಳಿಗೆ ಸಾಧಾರಣವಾಗಿ 30-40 ವರ್ಷ ಆಗ್ತಾ ಹಿಪ್ ಸುತ್ತ ಬೊಜ್ಜು ಕೂತ್ಕೊಳ್ಳೋಕೆ ಶುರು ಆಗುತ್ತೆ, ಮತ್ತು ಲೂಸ್ ಫ್ಯಾಟ್ ಇರೋಕ್ಕೆ ಶುರು ಆಗುತ್ತೆ. ಹಾಗಾದರೆ ಈ ಹಿಪ್ ಟೋನ್ ಮಾಡೋಕ್ಕೆ 3 ವಿಧವಾದ ಆಸನಗಳನ್ನು ನೋಡೋಣ. ಮೊದಲನೇ ಆಸನ ಉತ್ಕಟಾಸನ, ತಾರಾಸನ. ಉಸಿರು ಒಳಗಡೆ ತಗೊಳ್ತಾ ಫಸ್ಟ್ ಯಾವಾಗಲೂ ಸೊಂಟ ಹಿಂದೆ ಮಾಡುತ್ತಾ ಸ್ವಲ್ಪ ಕೂತ್ಕೊಳ್ಳಿ, ಆಮೇಲೆ ಟಿಲ್ಟ್ ಟಕ್. ದೃಷ್ಟಿ ನೇರ ಇಡ್ತಾ ದೀರ್ಘವಾಗಿ ಉಸಿರಾಡ್ತಾ ಇರಿ. ಹೀಗೆ ಮಾಡುವಾಗ ನಮ್ಮ ಥೈಸ್, ನಮ್ಮ ಹಿಪ್ ಮತ್ತು ನಮ್ಮ ಹೊಟ್ಟೆ ಭಾಗ ಫುಲ್ ಟೋನ್ ಆಗುತ್ತೆ. ಮೇಲ್ಗಡೆ ಭಾಗನೂ ನೀಟಾಗಿ ಸ್ಟ್ರೆಚ್ ಆಗಿ ದೃಷ್ಟಿ ನೇರ ಇಟ್ಕೊಳ್ತಾ ಆಲ್ಮೋಸ್ಟ್ ಒಂದು 20-30 ಸೆಕೆಂಡ್ಸ್ ಇದೇ ಪೊಸಿಷನ್ನ ಮೇಂಟೈನ್ ಮಾಡಿ. ಸ್ಲೋಲಿ ಕಮ್ ಅಪ್, ಉಸಿರು ಹೊರಗಡೆ ಬಿಡ್ತಾ ಯೋಗ ಬಿಂಬ ಸಂಸ್ಥೆಯ ಯೋಗ ಶಿಕ್ಷಕಿ ನಯನಾರವರಿಗೆ ಈ ಒಂದು ಯೋಗವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ಒಂದು ಪತ್ರ ಬಂದಿದೆ, ಓದೋಣ. ಸ್ಫೂರ್ತಿ ಬಿ ಬಳ್ಳಾರಿ, ಹುಟ್ಟಿದ ದಿನಾಂಕ 15/5/2006, ಹುಟ್ಟಿದ ಸಮಯ 11:30 ಬೆಳಗ್ಗೆ, ಗದಗ್ನಲ್ಲಿ ಹುಟ್ಟಿದ್ದು, ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಗುರುಗಳೇ, ಇವ್ರ ಪ್ರಶ್ನೆ ಏನು ಅಂದರೆ ಅವ್ರಿಗೆ ತಲೆನೋವು ಸಿಕ್ಕಾಪಟ್ಟೆ ಬರುತ್ತೆ, ಅದೇ ಸಮಸ್ಯೆ ಆಗಿದೆ, ಅದಕ್ಕೆ ಪರಿಹಾರ ನೀಡಿ. ಹಾಗೆ ಮುಂದೆ MBBS ಮಾಡಬೇಕು ಅಂತಿದ್ದಾರೆ, ಅದು ಆಗಬಹುದಾ, ಹೇಗೆ, ದಯವಿಟ್ಟು ತಿಳಿಸಿ, ನಮಸ್ಕಾರ ಅಂತ ಕಳಿಸಿದ್ದಾರೆ. ಈ ದಿವಸದ ಪತ್ರ ಪರಿಹಾರ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಪತ್ರ ಬಂದಿದೆ. ಬಳ್ಳಾರಿಯಿಂದ ಸ್ಫೂರ್ತಿಯವರು ಪತ್ರವನ್ನು ಬರೆದಿದ್ದಾರೆ. ಅವರಿಗೆ MBBS ಮಾಡಬೇಕು ಹೇಳುವಂತಹ ಉತ್ಸುಕತೆ ಇದೆ, ಆದರೆ ಯಾವಾಗಲೂ ತಲೆನೋವು ಇರ್ತದೆ, ತಲೆಭಾರವಾಗಿರ್ತದೆ, ಇದಕ್ಕೆ ಪರಿಹಾರ ಏನು ಹೇಳುವಂತಹ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ನೋಡಿ, ಅವರ ಜಾತಕವನ್ನು ನೋಡುವಾಗ ಅವರದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕರ್ಕಾಟಕ ಲಗ್ನವಾಗಿದೆ, ಲಗ್ನದಲ್ಲೇ ಶನಿ ಇದ್ದಾನೆ, ತಲೆಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು 12ನೇ ಮನೆಯಲ್ಲಿದ್ದಾನೆ ದುಸ್ಥಾನದಲ್ಲಿ. ಹೀಗಿರುವಾಗ ತಲೆಯ ಹಿಂಭಾಗದಲ್ಲಿ ಸದಾಕಾಲದಲ್ಲೂ ನೋವಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅದರಿಂದ ವಿಪರೀತವಾದಂತಹ ವೇದನೆ ಉಂಟಾಗುವಂತಹ ಸಾಧ್ಯತೆ ಇದೆ.
ಯಾಕೆ ಇಲ್ಲಿ ಹಿಂಭಾಗದಲ್ಲಿ 12ನೇ ಮನೆಯಾದ್ದರಿಂದ ಹಿಂಭಾಗದಲ್ಲಿ ಹೇಳುವಂತದ್ದನ್ನು ನಿರ್ಣಯ ಮಾಡಬೇಕಾಗಿರತಕ್ಕಂತದ್ದು ಅದೇ 2ನೇ ಮನೆಯಲ್ಲಾಗಿದ್ರೂ ಮುಂಭಾಗದಲ್ಲಿ ಅಂತ ನಿರ್ಣಯ ಮಾಡಬೇಕಿತ್ತು ಆದ್ದರಿಂದ 12ನೇ ಮನೆಯಲ್ಲಾದ್ದರಿಂದ ತಲೆಯ ಹಿಂಭಾಗದಲ್ಲಿ ನೋವು ಸದಾ ಕಾಲದಲ್ಲೂ ಇರುತ್ತದೆ ಈ ತಲೆ ನೋವಿಗೆ ವಿಶೇಷವಾಗಿ ಮಾಡಬೇಕಾಗಿರತಕ್ಕಂತದ್ದು ಚಂದನವನ್ನು ಉಪಯೋಗಿಸಬೇಕಾಗಿರತಕ್ಕಂತದ್ದು ಕೆಂಪು ಚಂದನ ರಕ್ತ ಚಂದನವನ್ನು ಉಪಯೋಗಿಸುವುದರಿಂದ ನೋಡಿ ವಿಶೇಷವಾಗಿ ಸ್ವಲ್ಪ ಶುದ್ಧವಾದಂತಹ ಹಸುವಿನ ತುಪ್ಪ ಸ್ವಲ್ಪ ರಕ್ತಚಂದನ ಸ್ವಲ್ಪ ಸಕ್ಕರೆ ಇದಿಷ್ಟನ್ನು ಸೇರಿಸಿ ಪ್ರತಿನಿತ್ಯವೂ ಬೆಳಗ್ಗೆ ಮತ್ತು ಸಾಯಂಕಾಲದಲ್ಲಿ ನೀವು ಸೇವನೆಯನ್ನು ಮಾಡುವುದರಿಂದ ಶೀಘ್ರವಾಗಿ ಗುಣಮುಖರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಥವಾ ಚಂದನದ ಲೇಪನವನ್ನು ಹಣೆಗೆ ಹಾಕಿಕೊಡುವುದರಿಂದಲೂ ಸಹಿತವಾಗಿ ತಲೆನೋವು ಬೇಗನೆ ಮಾಯವಾಗ್ತದೆ ಅದಕ್ಕಿಂತ ನೀವು ಸೇವನೆಯನ್ನು ಮಾಡುವುದರಿಂದ ನಿಮಗೆ ಅರ್ಧ ತಲೆನೋವಿರಲಿ ಅಥವಾ ಪೂರ್ಣ ತಲೆನೋವಿರಲಿ ಅಥವಾ ನಿಮಗೆ ತಲೆನೋವು ಹೇಳುವಂತಹ ಭಾವನೆ ಸದಾ ಕಾಲದಲ್ಲೂ ಇರಲಿ ಅಂಥದ್ದು ಸಹಿತವಾಗಿ ಪರಿಹಾರವಾಗ್ತದೆ ಮಾಡಿಕೊಳ್ಳಿ ಅದರಿಂದ ಅನುಕೂಲವಾಗ್ತದೆ ನೀವು MBBS ಮಾಡಲಿಕ್ಕೆ ಯೋಗ್ಯರಿದ್ದೀರಿ ಆಗ್ತದೆ ಮಾಡಿ ಖಂಡಿತವಾಗಿ ನಿಮಗೆ MBBS ಆಗ್ತದೆ ಶುಭವಾಗ್ತದೆ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ಸ್ಫೂರ್ತಿಯವರೇ ನೀವು ಕೇಳಿದಂಥ ಪ್ರಶ್ನೆಗೆ ಗುರುಗಳು ಉತ್ತರ ನೀಡಿದ್ದಾರೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ಇನ್ನುಳಿದ ರಾಶಿಗಳ ರಾಶಿಫಲವನ್ನು ತಿಳ್ಕೊಳ್ಳೋಣ ಧನು ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಚಂದ್ರ ಎತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀರಿ ಏನೇನು ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ ನಿತ್ಯವೂ ಆಲೋಚನೆಯನ್ನು ಮಾಡ್ತಾ ಇರ್ತೀರಿ ಆ ಯೋಜನೆಯ ಸಾಫಲ್ಯತೆಯನ್ನು ಕಾಣಬೇಕು ಅನ್ನುವಂತಹ ಉದ್ದೇಶದಿಂದ 4ಕ್ಕೆ ಗುರು ಹೋಗಿದ್ದಾನೆ ಗುರುವಿನ ಬಲ ಅಲ್ಪ ಮಟ್ಟಿಗೆ ಧನುರಾಶಿಗೆ ಇರತಕ್ಕಂಥದ್ದು ನಿಮ್ಮ ರಾಶಿಯಾಧಿಪತಿ 4ನೇ ಮನೆಯಲ್ಲಿದ್ದಾಗಲೂ ಸಹಿತವಾಗಿ ಅರ್ಧ ಫಲವನ್ನು ಕೊಡ್ತಾನೆಯೇ ವಿನಃ ಪೂರ್ಣ ಫಲವನ್ನು ಕೊಡುವುದಿಲ್ಲ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿ ಕುಜ ನಿಂತುಕೊಂಡಿದ್ದಾನೆ ಹೀಗಾಗಿ ಕುಜನಿಂದ ಬೆಂಕಿ ಆದ್ದರಿಂದ ಸ್ವಲ್ಪ ದೇಹದಲ್ಲಿ ಉಷ್ಣವಾಯುವಿನ ಪ್ರಕೋಪ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದಲೇ ಸ್ವಲ್ಪ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಧನು ರಾಶಿಯವರು ಸಪ್ತಮದಲ್ಲಿರತಕ್ಕಂತಹ ಚಂದ್ರನ ಪೂರ್ಣ ದೃಷ್ಟಿ ಇರುವುದರಿಂದ ಸ್ವಲ್ಪ ವ್ಯಾಧಿ ದೇಹಕ್ಕೆ ವ್ಯಾಧೀರ್ಘಾಸ್ಯ ಚಿರೋದರ ದೀರ್ಘಕಾಲದವರೆಗೆ ಎಳೆಯುವಂತಹ ವ್ಯಾಧಿ ಬರುವಂತಹ ಸಾಧ್ಯತೆ ಒಂದು ಜ್ವರ ಬಂತು 21 ದಿವಸ ನಿಮಗೆ ಒಂದು ಆರೋಗ್ಯ ಕೆಡ್ತು 21 ದಿವಸದವರೆಗೆ ಆರೋಗ್ಯ ಕೆಟ್ಟಿರುತ್ತೆ ಹಾಸಿಗೆ ಹಾಕ್ಕೊಂಡು ಮಲಗಿಬಿಡ್ತೀರಿ ಆ ರೀತಿಯಲ್ಲಿರ್ತಕ್ಕಂಥದ್ದು ಬೆಡ್ ರೀಡ್ ಅಂತ ಹೇಳ್ತೀರಲ್ಲ ಆ ರೀತಿಯಲ್ಲಿ ಆಗುವಂತಹ ಸಂದರ್ಭ ಇರತಕ್ಕಂಥದ್ದು ಅಂತಹ ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಂಗಾ ಪ್ರಾರ್ಥನೆ ಗಂಗಾದೇವಿಯ ಶ್ಲೋಕಾದಿಗಳನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುತ್ತದೆ ಶುಭ ಉಂಟಾಗ್ತದೆ ಧನುರಾಶಿಯವರಿಗೆ ನೋಡಿ ಮಕರ ರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿ ಮಾಂದ್ಯದೇವ ಆಗಿರತಕ್ಕಂಥದ್ದು ದುಃಖಸ್ಥಾನದಲ್ಲಿ ಅರ್ಥಾತ್ ಮೃತ್ಯುಸ್ಥಾನದಲ್ಲಿ ಮಾಂದ್ಯದೇವ ಆದ್ದರಿಂದ ಮೃತ್ಯು ಬೆನ್ನಟ್ಟಿ ಬರುವ ಸಾಧ್ಯತೆ ಇರತಕ್ಕಂಥದ್ದು ಭಯ ನಿಮಗೆ ಆತಂಕ ಇದೆ ಉದ್ವೇಗ ಇದೆ ಆ ಭಯದಿಂದ ಏನೋ ಮಾಡುವ ಕೆಲಸವನ್ನು ತದ್ವಿರುದ್ಧವಾಗಿ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಅರ್ಥಾತ್ ಹಣವನ್ನು ಕಳ್ಕೊಳ್ತೀರಿ ದುಷ್ಟಜನರು ನಿಮ್ಮನ್ನು ಬೆನ್ನತ್ತಿ ಬರ್ತಾರೆ ಕಷ್ಟವನ್ನು ಕೊಡ್ತಾರೆ ಸಾಕಷ್ಟು ಪ್ರಯೋಜನ ಇಲ್ಲದಂತೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು ನಿಮ್ಮ ಕೆಲಸಗಳು ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಗೃಹಸ್ಥಿತಿ ಯಾರನ್ನೂ ಬಿಟ್ಟಿಲ್ಲ ಒಳ್ಳೆಯವನನ್ನೂ ಬಿಟ್ಟಿಲ್ಲ ಕೆಟ್ಟವನನ್ನೂ ಬಿಟ್ಟಿಲ್ಲ ಮಠಾಧೀಶ್ವರನ್ನು ಬಿಟ್ಟಿಲ್ಲ ಪಾಮರರನ್ನು ಬಿಟ್ಟಿಲ್ಲ ಆದ್ದರಿಂದ ಇಲ್ಲಿ ದೋಷ ಇರತಕ್ಕಂಥದ್ದು ಯಾವುದೋ ನಿಮ್ಮ ರಾಶಿಗೆ ದ್ವಿತೀಯದಲ್ಲಿರ್ತಕ್ಕಂತಹ ಶನಿಯ ದೋಷ ಸಾಕಷ್ಟು ತೊಂದರೆಯನ್ನು ಕೊಡ್ತದೆ ಸ್ವಲ್ಪ ಜಾಗೃತಿಯಾಗಿರಿ ಮಕರ ರಾಶಿಯವರು ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ ನಿಮಗಿರ್ತಕ್ಕಂತಹ ದೋಷ ನಿವಾರಣೆ ಆಗ್ತದೆ ಕಷ್ಟ ನಿವಾರಣೆ ಆಗ್ತದೆ ದುಃಖ ನಿವಾರಣೆ ಆಗ್ತದೆ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಅಂತ ಶನಿ ನಿಮ್ಮ ರಾಶಿಯಲ್ಲಿದ್ದಾನೆ ವಾಹನ ಸವಾರರಿಗೆ ಸ್ವಲ್ಪ ಜಾಗ್ರತೆ ಇರಬೇಕು ದೂರ ಪ್ರಯಾಣವನ್ನು ಮಾಡುವವರು ಅಪಾಯದಲ್ಲಿದ್ದೀರಿ ಬಹಳ ಜಾಗ್ರತೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ ಸಾಡೆ ಸಾತಿನ ತೊಂದರೆ ನೋಡಿ ಮನುಷ್ಯರಿಗೆ ಸಾಡೆ ಸಾತ್ ಬಂದು 7.5 ವರ್ಷಗಳ ಕಾಲ ಒಂದಲ್ಲ ಒಂದು ತೊಂದರೆಗಳಲ್ಲಿ ಸಿಕ್ಕಾಕೊಳ್ತೀರಿ ಅಪವಾದಗಳು ಬರ್ತದೆ ಅವಮಾನಗಳಾಗ್ತದೆ ಅಪರಾಧಿಯಾಗಿ ನಿಲ್ಲಬೇಕಾಗ್ತದೆ ದಾಂಪತ್ಯದಲ್ಲಿ ಸುಖ ಇಲ್ಲದಿರುವಿಕೆ ಜೊತೆಯಲ್ಲಿ ಗಂಡ ಹೆಂಡತಿಯರಲ್ಲಿ ಮನಸ್ತಾಪ ಸಂಸಾರ ಬೇಡ ಹೇಳಿ ಮನೆ ಬಿಟ್ಟು ಹೋಗುವಿಕೆ ಜೊತೆಯಲ್ಲಿ ವಿಶೇಷವಾಗಿ ವ್ಯಾಜ್ಯಗಳು ಇವೆಲ್ಲ ಒಂದರಿಂದ ಒಂದು
ಆಗುವ ಸಾಧ್ಯತೆ ಇರತಕ್ಕಂತ ಅದು ಸರಪಳಿಯೋಪಾದಿಯಲ್ಲಿ ನಿಮ್ಮನ್ನು ಹಿಂಸೆ ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ತುಂಬ ಜಾಗೃತೆ ಬೇಕು ಕುಂಭರಾಶಿಯವರು. ಹಾಗಂತ ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ. ವಾಹನ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಒಂದು ಸುಯೋಗ, ಹಳೆಯ ವಾಹನವನ್ನು ಹೊಸದಾಗಿ ಪರಿವರ್ತಿಸಿ ಮಾರಾಟ ಮಾಡುವಂತಹ ಯೋಗ, ಜಲ್ಲಿ ಕಲ್ಲು ಮಣ್ಣು ಇತ್ಯಾದಿ ಮನೆ ಕಟ್ಟುವ ಸಾಮಗ್ರಿಗಳ ವ್ಯಾಪಾರ ವ್ಯವಹಾರಸ್ಥರಿಗೆ ಅನುಕೂಲವೇನೋ ಇದೆ. ಆದರೆ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿರ್ತಕ್ಕಂತಹ ಮಾನ್ಯ ದೋಷದಿಂದ ಅರ್ಥಾತ್ ಪಿತೃದೋಷದಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ದ್ವಿತೀಯದಲ್ಲಿ ಕುಜ ಇದ್ದಾನೆ. ಆ ಕುಜನು ಕರ್ಮಾಧಿಪತಿ. ಕರ್ಮಾಧಿಪತಿ ಕುಜ ದ್ವಿತೀಯದಲ್ಲಿದ್ದಾನೆ ಅಂದರೆ ಹಣಕಾಸಿಗೆ ಬರ ಎಲ್ಲಿಂದ ಬರ್ತದೆ? ಹಣಕಾಸು ತುಂಬಿ ತುಳುಕ್ತಾ ಇರ್ತದೆ. ಆದರೆ ನಿಮ್ಮ ಕುಟುಂಬದಲ್ಲಿ ತಪ್ಪು ಆಗಿರುವುದರಿಂದ ಆ ತಪ್ಪು ಒಪ್ಪಿಗೆಯ ನಿಮಿತ್ತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರಲ್ಲಿ ಹಾಗೂ ಧರ್ಮಸ್ಥಳ ದೇವರಲ್ಲಿ ಹರಕೆಯನ್ನು ಹೊರಬೇಕಾಗಿರ್ತಕ್ಕಂಥದ್ದು. ಯಾವುದೇ ದೋಷಗಳು ಕಂಟಕಗಳು ಬರದೇ ಇದ್ದಂತಹ ಪಕ್ಷದಲ್ಲಿ ಮತ್ತೆ ಬಂದು ನಿನ್ನ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತೇನೆ ಅಂತ ಹರಕೆಯನ್ನು ಇಟ್ಟುಕೊಂಡಲ್ಲಿ ನಿಮ್ಮ ಕಷ್ಟಗಳು ದೂರ ಆಗ್ತದೆ, ಶುಭ ಉಂಟಾಗ್ತದೆ ಕುಂಭರಾಶಿಯವರಿಗೆ. ನೋಡಿ, ಮೀನರಾಶಿಯವರ ಬಲವನ್ನು ನೋಡುವಾಗ ಕುಜಗುರುವಿನ ಜೊತೆ ಇರತಕ್ಕಂಥದ್ದು ಗುರು ಹಂಸಯೋಗದಲ್ಲಿದ್ದಾನೆ. ಹಂಸಯೋಗ ಅಂದರೆ ಒಳ್ಳೆಯ ಯೋಗ ಅಲ್ವೇ? ಯೋಗ ಒಳ್ಳೆಯದು, ಗಜಕೇಸರಿ ಯೋಗವೂ ಒಳ್ಳೆಯದು, ಹಂಸಯೋಗವೂ ಒಳ್ಳೆಯದಾಗಿರ್ತಕ್ಕಂಥದ್ದು. ಆ ಯೋಗದ ಫಲದಿಂದ ಸಾಕಷ್ಟು ಅಭಿವೃದ್ಧಿ ನೆಮ್ಮದಿಯನ್ನು ಪಡೆಯುತ್ತೀರಿ. ನಷ್ಟವನ್ನು ಮಾಡಿಕೊಂಡವರೂ ಸಹಿತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ. ಅರ್ಥಾತ್ ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಗುರುವಿನ ಬೆಂಬಲದಿಂದ, ಗುರುವಿನ ಅನುಗ್ರಹದಿಂದ, ಗುರುವಿನ ವಿಶೇಷವಾದಂತಹ ದೃಷ್ಟಿಯಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಂದರ್ಭ ಇರತಕ್ಕಂಥದ್ದಿದೆ ಮೀನರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಸುಖಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ ಸುಖವೃದ್ಧಿಯನ್ನು ಮಾಡ್ತಾನೆ, ನೆಮ್ಮದಿಯನ್ನು ಕೊಡ್ತಾನೆ, ಸ್ತ್ರೀಯರಿಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಯೋಚನೆ ಮಾಡಬೇಕಾದ್ದಿಲ್ಲ. ನೀವು ಶಾರದಾಂಬೆಯ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೂರವಾಗ್ತದೆ, ನಿಮ್ಮ ಜೀವನದ ಎಷ್ಟೋ ದೋಷಗಳು ಪರಿಹಾರವಾಗ್ತದೆ. ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ಶಾರದಾಂಬಾ ಸನ್ನಿಧಿಯಲ್ಲಿ ದಿವ್ಯ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಪರಿಹಾರ. ಹನ್ನೆರಡು ರಾಶಿಯವರು ಸಹಿತವಾಗಿ ಇಂದಿನ ಸಕಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಶಾಂತಿಯನ್ನು ಮಾಡಿಕೊಳ್ಳಬೇಕು, ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕು, ಗುರುವಿನಿಂದ ಬರತಕ್ಕಂತಹ ಆಪತ್ತುಗಳಿದ್ದರೆ ಪರಿಹಾರವನ್ನು ಮಾಡಿಕೊಳ್ಬೇಕು. ಆಗ ನಿಮಗಿರ್ತಕ್ಕಂತಹ ಗುರುವಿನ ದೋಷ ನಿವಾರಣೆಯಾಗುತ್ತೆ, ಕುಟುಂಬಕ್ಕೆ ನೆಮ್ಮದಿ ಸಂತಸ ಬರ್ತದೆ, ಎಲ್ಲರಿಗೂ ಸಹಿತವಾಗಿ ಕ್ಷೇಮವಾಗುತ್ತೆ. ಹನ್ನೆರಡು ರಾಶಿಯವರು ಸಂತಸದಿಂದ ಇರ್ತೀರಿ, ಇವತ್ತಿನ ದಿವಸವನ್ನು ಸಂತಸವಾಗಿ ಕಳೀತೀರಿ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಶುಭ ವಸ್ತು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲ 12 ರಾಶಿಗಳ ರಾಶಿಫಲವನ್ನು ತಿಳ್ಕೊಂಡ್ವಿ. ದೋಷಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು. ಆದರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡ್ಬೋದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಗುರುವಾರ. ಗುರುವಾರ ಗುರುರಾಯರ ದರ್ಶನವನ್ನು ಮಾಡಬೇಕಾದಂತಹ ದಿವಸ, ರಾಯರಿಂದ ನಮ್ಮ ಕಷ್ಟಗಳು ದೂರ ಮಾಡಿಕೊಳ್ಳುವಂತಹ ದಿವಸ. ಜೊತೆಯಲ್ಲಿ ನಕ್ಷತ್ರ ಸಂಕಲ್ಪ ಹಾಗೂ ಜನ್ಮರಹಸ್ಯ ಸಂಕಲ್ಪ, ಈ ಎರಡೂ ಸಂಕಲ್ಪದೊಂದಿಗೆ ನಾಳೆಯ ದಿವಸವನ್ನು ಸುವರ್ಣ ಸಂಕಲ್ಪವನ್ನಾಗಿ ಮಾಡಿಕೊಳ್ಳೋಣ ನಮ್ಮ ಸುವರ್ಣ ವೇದಿಕೆಯಲ್ಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ಓಂ ಹಿರಣ್ಯ ಪಾತ್ರ ಮಧೋ ಪೂರ್ಣಂದದಾತಿ ಮಧುವ್ಯೋ ಸಾನೀತಿ ಏ ಕಥಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನ ಆಯುಸ್ತೇಜೋ ದಧಾತಿ ಹಿರಣ್ಯ ಪಾತ್ರ ಮಧೋ ಅಪೂರ್ಣಂ ದಧಾತಿ ಮಧುವ್ಯೋ ಸಾನೀತಿ ಏ ಕಥಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನ ಆಯುಸ್ತೇಜೋ ದಧಾತಿ ಮಂಗಳನೀರಾಜನಂ ದರ್ಶಯಾಮಿ ನೀರಾಜನಾಂತರೇ ಆಚಮನಂ ಸಮರ್ಪಯಾಮಿ ಆಚಮನಾನಂತರೇ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂಧಾರಯಾಮಿ ಓಂ ಹರ ಓಂ ಹರ ಓಂ ಹರ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1 ಸುಬ್ರಹ್ಮಣ್ಯ ನಿಲಯ 1ನೇ ಮುಖ್ಯ ರಸ್ತೆ 5ನೇ ಅಡ್ಡ ರಸ್ತೆ ಶ್ರೀಕಂಠೇಶ್ವರ ನಗರ ನಂದಿನಿ ಲೇಔಟ್ ಬೆಂಗಳೂರು 560096 ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.